ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಡಾಕ್ಟರ್ ಗಿರೀಶ ಹಿರೇಮಣ್ ಕಳೆದ ಹಿಂದಿನ ಒಂದು ವಿಡಿಯೋದಲ್ಲಿ ಎಸ್ ಡಿ ಎಫ್ ಡಿ ಎ ಕ್ವಶನ್ ಪೇಪರ್ಗಳ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ವಿ ಈಗ ಅದರ ಮುಂದುವರೆದಂಥ ಭಾಗವನ್ನು ನಾವು ನೋಡ್ತಾ ಸಾಗೋಣ ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳ ಒಂದು ವಿಶ್ಲೇಷಣೆಯನ್ನು ನಾವು ನೋಡಿದ್ವಿ ಈಗ ಹನ್ನೊಂದನೇ ನಂಬರ್ದಿಂದ ನಾವು ವಿಜ್ಞಾನದಲ್ಲಿ ಬರ್ತಕ್ಕಂಥ ಮುಂದಿನ ಪ್ರಶ್ನೆಗಳ ಒಂದು ಪ್ರಶ್ನವಾರು ವಿಶ್ಲೇಷಣೆಯನ್ನು ನೋಡ್ತಾ ಸಾಗೋಣ ಅವರದರಲ್ಲಿ ಹನ್ನೊಂದನೆಯ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಗಮನಿಸಿ ಪ್ರತ್ಯಾಮ್ಲವನ್ನು ಹೊಟ್ಟೆಯ ಆಮ್ಲೀಯತೆಯನ್ನು ನಿವಾರಣೆಗೆ ಬಳಕೆ ಮಾಡಲಾಗುವುದು ಆದರೆ ಸಾಮಾನ್ಯವಾಗಿ ಬಳಸುವಂಥ ಪ್ರತ್ಯಾಮ್ಲ ಯಾವುದು ಅಂತ ಕೇಳಿ ಮೊದಲನೆಯ ಆಪ್ಷನ್ ಏನಿದೆ ಅಂತ ಕೇಳಿದ್ರೆ ಸೋಡಿಯಂ ಹೈಡ್ರೋಜನ್ ಥಾಲೇಟ್ ಅಂತ ಇದೆ ಆಪ್ಷನ್ ಬಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಡಿ ಮ್ಯಾಂಗನೀಸ್ ಅಸಿಟೇಟು ಅಂತ ಇದೆ ಹಾಗೆ ನಾಲ್ಕು ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಆಪ್ಷನ್ಸ್ಗಳನ್ನು ಕಾಣ್ತಾ ಇದೀವಿ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳ್ಬೇಕಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಲ್ಲ ಇದು ಸರಿಯಾದ ಉತ್ತರ ಅದರಲ್ಲಿ ಸಾಮಾನ್ಯವಾಗಿ ಹೊಟ್ಟೆಯೊಳಗೆ ಎಸಿಡಿಟಿ ಹೆಚ್ಚಾಗಿತ್ತು ಅಂತಂದ್ರೆ ಡಾಕ್ಟರ್ಸ್ಗಳು ಕೊಡುವಂಥ ಮೆಡಿಸಿನ್ ಎಂಥದ್ದು ಇರುತ್ತೆ ಅಂತ ಕೇಳಿದ್ರೆ ಎಂಟಿ ಆಸಿಡ್ ಮೆಡಿಸಿನ್ಸ್ಗಳನ್ನ ಕೊಡ್ತಾರೆ ಅಲ್ಲಿ ಸಾಮಾನ್ಯವಾಗಿ ಹೊಟ್ಟೆಯೊಳಗೆ ಎಸಿಡಿಟಿ ಹೆಚ್ಚಾಗಿತ್ತು ಅಂದರೆ ಆ ಎಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಪ್ರತ್ಯಾಮ್ಲಗಳನ್ನು ಒಳಗೊಂಡಂಥ ಮೆಡಿಸಿನ್ಸ್ಗಳನ್ನು ಕೊಡ್ತಾರೆ ಹಾಗಾದರೆ ಪ್ರತ್ಯಾಮ್ಲಗಳನ್ನು ಯಾವ ಒಂದು ಮೆಡಿಸಿನ್ಸ್ಗಳಲ್ಲಿ ಯಾವ ಒಂದು ಪ್ರತ್ಯಾಮ್ಲ ಬಳಸ್ತಾರೆ ಅಂತ ತಮ್ಗೆ ಕೇಳಬೇಕಾದ್ರೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಬಳಸ್ತಾರೆ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡು ಮತ್ತು ಇನ್ನೊಂದು ಯಾವುದು ಅಂತ ಕೇಳಿದರೆ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ ಇವೆರಡೂ ಕೂಡ ಏನು ಅಂತ ಕೇಳಿದರೆ ಆಮ್ಲ ನಿರೋಧಕ ಔಷಧಿಗಳಲ್ಲಿ ಬಳಸುವಂತಹ ಪ್ರತ್ಯಾಮ್ಲಗಳು ಅದರಲ್ಲಿ ಯಾಕೆ ಪ್ರತ್ಯಾಮ್ಲವನ್ನು ನಾವು ಒಳಗೆ ಆ ರೀತಿ ಔಷಧಿಗಳಲ್ಲಿ ತಗೋಬೇಕು ಅಂತ ಕೇಳಿದರೆ ಒಳಗೆ ಆ್ಯಸಿಡ್ ಐತಿ ನಾವು ತಗೊಳ್ಳುವಂಥ ಮ್ಯಾಸ್ ಮೆಡಿಸಿನ್ ಮೂಲಕ ಬೇಸ್ ಹೋಯಿತು ಅಂದರೆ ಅಂದರೆ ಪ್ರತ್ಯಾಮ್ಲ ಹೋಯಿತು ಅಂದರೆ ಆ್ಯಸಿಡು ಬೇಸ್ ಜೊತೆಗೆ ರಿಯಾಕ್ಟ್ ಆಯಿತು ಅಂದರೆ ಅಲ್ಲಿ ತಟಸ್ಥೀಕರಣ ನಡೆಯುತ್ತೆ ಅದಕ್ಕಲ್ಲಿ ಏನಾಗತ್ತೆ ಅಂತ ಕೇಳಿ ಆ ಎಸಿಡಿಟಿ ಪ್ರಮಾಣ ಕಡಿಮೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅಂಥ ಒಂದು ಮೆಡಿಸಿನ್ಸ್ಗಳಲ್ಲಿ ಹೊಟ್ಟೆಯಲ್ಲಿರುವಂಥ ಆಮ್ಲೀಯತೆಯನ್ನು ಕಡಿಮೆ ಮಾಡುವ ಸಲುವಾಗಿ ಬಳಸುವಂಥ ಒಂದು ಆ್ಯಂಟಿ ಆ್ಯಸಿಡ್ ಮೆಡಿಸಿನ್ಸ್ಗಳಲ್ಲಿ ಯಾವ ಪ್ರತ್ಯಾಮ್ಲಗಳನ್ನು ಬಳಸ್ತಾರೆ ಅಂತ ಕೇಳಿದರೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಮತ್ತು ಅಮೋನಿಯಂ ಹೈಡ್ರಾಕ್ಸೈಡನ್ನು ಬಳಸ್ತಾರೆ ಬಟ್ ಇವೆರಡುಗಳಲ್ಲಿ ಆಪ್ಷನ್ಸ್ ಕೊಟ್ಟಿದ್ದು ಯಾವುದು ಕೊಟ್ಟಿದ್ದಾರೆ ಅಂದರೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಕೊಟ್ಟಾರಲ್ಲ ಹರಿದ್ರ ಉತ್ತರ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಇನ್ನು ಮೂರು ಕೊಟ್ಟಿದ್ದಾರಲ್ಲ ಈ ಮೂರುಗಳನ್ನಷ್ಟು ಎಲ್ಲಿ ಬಳಸ್ತೀವಿ ಅಂತ ತಮಗೆ ಮಾಹಿತಿ ಕೊಡಬೇಕಾದ್ರೆ ಸೋಡಿಯಂ ಹೈಡ್ರೋಜನ್ ಥಾಲೇಟ್ ಅಂತ ಐತಲ್ಲ ಇದು ಒಂದು ಎಸಿಡಿಕ್ ಸಾಲ್ಟ್ ಇದು ಒಂದು ಆಮ್ಲೀಯ ಲವಣ ಅಂತ ಹೇಳ್ತೀವಿ ಹರಿ ಆಮ್ಲೀಯ ಲವಣವನ್ನ ಎಲ್ಲಿ ಬಳಸ್ತಾ ಇದೀವಿ ಅಂತ ಕೇಳಿದ್ರೆ ಇಟ್ ಈಸ್ ಯೂಸ್ಡ್ ಇನ್ ದ ಆಸಿಡ್ ಬೇಸ್ಡ್ ಹೈಟ್ರೇಷನ್ ಹರಿದು ಇದು ಒಂದು ಆಮ್ಲೀಯ ಲವಣವಾಗಿದ್ದು ಇದನ್ನು ನಾವು ಆ್ಯಸಿಡ್ ಬೇಸ್ಡ್ನ ಟೈಟ್ರೇಷನಲ್ಲಿ ಯಾವುದನ್ನು ಬಳಸ್ತಾ ಇದ್ವಿ ಅಂದರೆ ಸೋಡಿಯಂ ಹೈಡ್ರೋಜನ್ ಥಾಲೇಟನ್ನು ಬಳಕೆ ಮಾಡ್ತಾ ಇದ್ವಿ ಹಾಗೆ ಆಪ್ಷನ್ ಮೂರನೇದ್ದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಲ್ಲ ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಎಲ್ಲಿ ಬಳಸ್ತೀವಿ ಅಂತ ಕೇಳಿದರೆ ಗಡಸು ನೀರನ್ನು ಮೆದು ನೀರನ್ನಾಗಿ ಪರಿವರ್ತಿಸಲಿಕ್ಕೆ ಆದರೆ ಗಡಸ್ ನೀರನ್ನು ಮೆದು ನೀರನ್ನಾಗಿ ಪರಿವರ್ತಿಸ್ಲಿಕ್ಕೆ ಬಳಸ್ತಾ ಇರೋದು ಯಾವುದನ್ನು ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ ಅರ್ಥ ಸುಣ್ಣದ ತಿಳಿ ನೀರು ಅಂತ ಸುಣ್ಣದ ತಿಳಿ ನೀರನ್ನು ನಾವು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಇದ್ವಿ ಇವನ್ ಮಣ್ಣಿನಲ್ಲಿರುವಂಥ ಆಮ್ಲೀಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಬಳಸುವಂಥ ಪ್ರತ್ಯಾಮ್ಲ ಯಾವುದು ಅಂತ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳರ ಅದರಲ್ಲಿ ಮಣ್ಣಿನಲ್ಲಿರುವಂಥ ಆಮ್ಲೀಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಟು ರಿಮೂವ್ ದಸಿಡಿಕ್ ನೇಚರ್ ಆಫ್ ದಿ ಸಾಯ್ಲ್ ದೇರ್ ವಿ ಆರ್ ಯೂಸಿಂಗ್ ದ ಒನ್ ಆಫ್ ದ ಬೇಸ್ ದ್ಯಾಟ್ ವಿ ಆರ್ ಕಾಲ್ಡ್ ಆಸ್ ಅನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದಕ್ಕೆ calcium ಹೈಡ್ರಾಕ್ಸೈಡ್ ಇಸ್ ನಥಿಂಗ್ ಬಟ್ ಇದಕ್ಕೆ ಸುಣ್ಣದ ತಿಳಿನೀರು ಅಂತ ಕರೀತಾ ಇದ್ದಾರೆ ಹಾಗೆ ನಾಲ್ಕನೇದ್ದು ಮ್ಯಾಂಗನೀಸ್ ಎಸಿಟೇಟು ಅಂತ ಕರೀತಾ ಇದ್ವಿ ಆದರೆ ಮ್ಯಾಂಗನೀಸ್ ಅಸಿಟೇಟನ್ನು ಎಲ್ಲಿ ಬಳಸ್ತೀವಿ ಅಂತ ಕೇಳಿದರೆ ಇದನ್ನು ವೇಗವರ್ಧಕವಾಗಿ ಇಟ್ ಈಸ್ ಯೂಸ್ಡ್ ಆಸ್ ದ ಒನ್ ಆಫ್ ದ ಕ್ಯಾಟಲಿಸ್ಟ್ ಇನ್ ದ ಡಿಫ್ರೆಂಟ್ ಕೆಮಿಕಲ್ ರಿಯಾಕ್ಷನ್ ಆದರೆ ರಾಸಾಯನಿಕ ಕ್ರಿಯೆಗಳಲ್ಲಿ ಇದನ್ನು ಒಂದು ವೇಗವರ್ಧಕವಾಗಿ ಒಂದು ಕ್ಯಾಟಲಿಸ್ಟ್ ಆಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ಬಳಸ್ತಾ ಇದೀವಿ ಈ ನಾಲ್ಕುಗಳ ಯೂಸಸ್ ನೋಡಿದ್ವಿ ಹಾಗಾದರೆ ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇತ್ತು ಹಾಂ ನಾವೀಗೇನು ಮಾಡೋಣ ಅಂತ ಕೇಳಿದರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದ್ರೆ ಈ ಕೆಳಗಿನವುಗಳನ್ನು ಹೊಂದಿಸಿ ಪರಿಸರ ವಿಘಟನೆ ಬಗೆಗಳನ್ನು ಪಟ್ಟಿ ಒಂದರಲ್ಲಿ ಹಾಗೂ ವಿಘಟನಾಕಾರಕಗಳನ್ನು ಪಟ್ಟಿ ಎರಡರಲ್ಲಿ ನೀಡಿದೆ ಅರೆ ಪಟ್ಟಿ ಏನಾಗಿದೆ ಅಂತ ಕೇಳಿದ್ರೆ ಪರಿಸರದ ವಿಘಟನೆಯ ಬಗೆಗಳಿದಾವೆ ಆ ವಿಘಟನೆಗೆ ಕಾರಣವಾಗಿರುವಂತ ಕಾರಕಗಳನ್ನು ಪಟ್ಟಿ ಟೂದಲ್ಲಿ ಬರೆದು ಕೇಳ್ತಾ ಇದ್ದಾರೆ ಹಾ ರೀಲಿ ಆ ಒನ್ನೇ ಏನಿದೆ ಅಂತ ಕೇಳಿದರೆ ಆಮ್ಲ ಮಳೆ ಅಂತ ಇದೆ ಎ ಅನ್ನೋದು ಬಿ ಅನ್ನೋದು ಏನಿದೆ ಅಂತ ಕೇಳಿದರೆ ಓಝೋನ್ ವಿನಾಶ ಅಂತಿದೆ ಸಿ ಜಾಗತಿಕ ತಾಪ ಅಂತ ಇದೆ ಹಾಗೆ ಆಪ್ಷನ್ಸ್ಗಳನ್ನ ಅಲ್ಲಿ ಒಂದನೇ ಆಪ್ಷನ್ನು ಫಾಸ್ಫೋರಸ್ ಅಂತ ಇದೆ ಬಿ ಕಾರ್ಬನ್ ಡೈಆಕ್ಸೈಡ್ ಅಂತಿದೆ ಮೂರನೇದು ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಅಂತಿದೆ ನಾಲ್ಕನೇದು ಕ್ಲೋರೋಫ್ಲೋರೋ ಕಾರ್ಬನ್ ಅಂತಿದೆ ಹಾಗೆ ಈ ರೀತಿಯಲ್ಲಿ ಪಟ್ಟಿ ಎ ಪಟ್ಟಿ ಬಿದಲ್ಲಿ ಏನಿದೆ ಅಂತ ನೋಡಿದ್ವಿ ಹಾಗೆ ಅದಕ್ಕೆ ಕೆಳಗೆ ನೀಡಿರುವಂಥ ಸಂಕೇತಗಳನ್ನು ನೋಡಿ ಸರಿಯಾದ ಉತ್ತರವನ್ನು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಯಾವ ಈ ನಾಲ್ಕರಲ್ಲಿ ಸರಿಯಾದ ಆಪ್ಷನ್ ಅಂತ ಕೇಳಿದರೆ ಆಪ್ಷನ್ ಟು ಹಾಗಾದ್ರೆ ಆಪ್ಷನ್ ಟು ಅಂತ ಹೇಳತ್ತೀವಿ ಮೊದಲು ನಾವಿಲ್ಲಿ ಗಮನಿಸಬೇಕಾದ್ರೆ ಆಮ್ಲ ಮಳೆ ಆ್ಯಸಿಡ್ ರೇನು ಹಾಗೆ ಆ್ಯಸಿಡ್ ರೇನು ಯಾವಗಳಿಂದ ಉಂಟಾಗ್ತಾ ಇದೆ ಅಂತ ಕೇಳಿದರೆ ಆ್ಯಸಿಡ್ ರೇನ್ ಉಂಟಾಗಲಿಕ್ಕೆ ಕಾರಣ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಈವೆರಡುಗಳು ಆಮ್ಲ ಮಳೆ ಉಂಟಾಗಲಿಕ್ಕೆ ಕಾರಣ ಆಗುತ್ತೆ ಇವು ಸಾಮಾನ್ಯವಾಗಿ ಕೈಗಾರಿಕಾ ಮಾಲಿನ್ಯದಿಂದ ಬಿಡುಗಡೆಗೊಳ್ಳುವಂಥ ಅನಿಲಗಳಾಗಿವೆ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳ್ತೀವಲ್ಲ ಆಮ್ಲ ಮಳೆಗೆ ಕಾರಣೀಭೂತವಾದಂಥ ಗ್ಯಾಸಸ್ಗಳು ಕೈಗಾರಿಕಾ ಮಾಲಿನ್ಯದಿಂದ ಬಿಡುಗಡೆ ಆಗುತ್ತೆ ಹಾಗೆ ಓಝೋನ್ ವಿನಾಶ ಯಾವುದರಿಂದ ಆಗತ್ತೆ ಅಂತ ಕೇಳಿದರೆ ಇಲ್ಲಿ ಒನ್ ಆಫ್ ದ ಓಝೋನ್ ವಿನಾಶಕ್ಕೆ ಕಾರಕ ಯಾವುದು ಅಂತ ಕೇಳಿದರೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಹೇಳ್ತೀವಿ ರೆಫ್ರಿಜರೇಟರ್ ಮತ್ತು ಏರ್ ಕೂಲರ್ಗಳಿಂದ ಬಿಡುಗಡೆಗೊಳ್ಳುವಂಥ ಕ್ಲೋರೋಫ್ಲೋರೋ ಕಾರ್ಬನ್ ಇದು ಏನು ಅಂತ ಕೇಳಿದರೆ ಓಝೋನ್ ವಿನಾಶಕ್ಕೆ ಕಾರಣವಾಗಿರುವಂಥ ಒಂದು ಕಾರಕ ಹಾಗೆ ಜಾಗತಿಕ ತಾಪ ಯಾವುದರಿಂದ ಉಂಟಾಗತ್ತೆ ಅಂತ ಕೇಳಿದರೆ ಆಬ್ವಿಯಸ್ಲಿ ಯಾವುದರಿಂದ ಅಂತ ಕೇಳಿದರೆ ಕಾರ್ಬನ್ ಡೈಆಕ್ಸೈಡ್ನಿಂದ ಜಾಗತಿಕ ತಾಪಮಾನ ಉಂಟಾಗ್ತಾ ಇರೋದು ಕೂಡ ಕಾಣ್ತಾ ಇದೆ ಒಂದೇ ಈ ಮೂರು ಪರಿಸರದ ಒಂದು ವಿಘಟನೆಗೆ ಕಾರಣವಾಗಿರುವಂಥ ಕಾರಕಗಳನ್ನು ನೋಡ್ತಾ ಇರುವಾಗ ಆಮ್ಲ ಮಳೆಗೆ ಆಪ್ಷನ್ ತ್ರೀ ಆಯಿತು ಆಮ್ಲ ಮಳೆಗೆ ಯಾವುದಿದೆ ಇದೆ ಅಂತ ಕೇಳಿದ್ರೆ ಆಪ್ಷನ್ ತ್ರೀ ದೆನ್ ಎರಡನೇದು ಓಝೋನ್ ವಿನಾಶಕ್ಕೆ ಯಾವ್ದು ಆನ್ಸರು ಅಂತ ಕೇಳಿದರೆ ಆಪ್ಷನ್ ಫೋರ್ ಹಾಗೆ ಜಾಗತಿಕ ತಾಪಕ್ಕೆ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಟು ಅದರಲ್ಲಿ ತ್ರೀ ಫೋರ್ ಟು ಹಾಗೆ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ತ್ರೀ ಫೋರ್ ಟು ಅನ್ನುವಂಥದ್ದು ಒಳಗೊಂಡಿರೋದು ಯಾವುದು ಅಂತ ಕೇಳಿದರೆ ಎರಡನೆಯ ಆಪ್ಷನ್ ಎಸ್ ತ್ರೀ ಫೋರ್ ಟು ಅನ್ನೋದನ್ನು ಗಮನಿಸಿ ಇದು ಏನು ಅಂತ ಕೇಳಿದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಕೇಳಿದರೆ ಇದಾಗಿದೆ ಹಾಗಾದರೆ ಈ ಒಂದು ಪ್ರಶ್ನೆಯ ಉತ್ತರವನ್ನು ನೋಡಿದ್ವಿ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ ಹರ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿನ ಭಾರ ಜಲದ ಕಾರ್ಯವೆಂದರೆ ಅಂತ ಕೇಳ್ತಾ ಇದ್ದಾರೆ ಮೊದಲನೆಯದು ನ್ಯೂಟ್ರಾನ್ಗಳ ವೇಗವನ್ನು ನಿಧಾನಗೊಳಿಸುವುದು ಬಿ ನ್ಯೂಟ್ರಾನ್ಗಳ ವೇಗವನ್ನು ಹೆಚ್ಚಿಸುವುದು ಸಿ ರಿಯಾಕ್ಟರನ್ನು ತಂಪುಗೊಳಿಸುವುದು ಫೋರು ಆಪ್ಷನ್ ಫೋರ್ ನ್ಯೂಕ್ಲಿಯರ್ ಪ್ರತಿಕ್ರಿಯೆಗಳನ್ನು ನಿಲ್ಲಿಸುವುದು ಅಂತ ಇದೆ ಹಾಗೆ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ತ್ರೀ ರಿಯಾಕ್ಟರನ್ನು ತಂಪುಗೊಳಿಸುವುದು ಯಾವುದ್ರ ಕೆಲಸ ಅಂತ ಕೇಳಿದರೆ ಭಾರಜಲದ ಕೆಲಸ ಭಾರ ಜಲಕ್ಕೆ ಇರುವಂಥ ಇನ್ನೊಂದು ಹೆಸರೇನು ಅಂತ ಕೇಳಿದರೆ ಡ್ಯುಟೀರಿಯಂ ಆಕ್ಸೈಡ್ ಅಂತ ಕರಿತಾ ಇದ್ದಾರೆ ಆದರೆ ಭಾರ ಜಲದ ರಾಸಾಯನಿಕ ಹೆಸರೇನು ಅಂತಲೂ ಕೂಡ ಕೇಳಿದ್ದಾರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗಾದರೆ ನಿಮಗೆ ಅದರ ರಾಸಾಯನಿಕ ಹೆಸರು ಗೊತ್ತಿರಲಿ ಏನು ಅಂತ ಕೇಳಿದರೆ ಡ್ಯುಟೇರಿಯಂ ಆಕ್ಸೈಡ್ ಅಂತ ಕರೀತಾರೆ ಭಾರ ಜಲಕ್ಕೆ ಇಂಗ್ಲೀಷ್ನಲ್ಲಿ ಹೆವಿ ವಾಟರ್ ಅಂತ ಹೇಳ್ತೀವಿ ಆ ಹೆವಿ ವಾಟರ್ದ ಒಂದು ರಾಸಾಯನಿಕ ಹೆಸರೇನು ಅಂತ ಕೇಳಿದರೆ ಡ್ಯುಟೇರಿಯಂ ಆಕ್ಸೈಡ್ ಇಸ್ ದ ಕೆಮಿಕಲ್ ನೇಮ್ ಆಫ್ ದಿ ಹೆವಿ ವಾಟರ್ ಯಾಕೆ ನಾವು ಸೇರಿಸ್ತೀವಿ ಅಲ್ಲಿ ಅಂತ ಕೇಳಿದರೆ ರಿಯಾಕ್ಟರ್ಗಳನ್ನು ತಂಪುಕೊಳಿಸಲಿಕ್ಕೆ ಯಾಕೆ ರಿಯಾಕ್ಟ್ರ್ ತಂಪುಕೊಳಿಸುವ ಅವಶ್ಯಕತೆ ಇದೆ ಅಂತ ಕೇಳಿದರೆ ಆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಬಿಡುಗಡೆಗೊಳ್ಳುವಂಥ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಆ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿ ಬಿಸಿಯಾದ ಶಾಖಶಕ್ತಿ ಬಿಡುಗಡೆಗೊಳ್ತಾ ಇರುತ್ತೆ ಆ ಬಿಸಿಯಾಗಿರೋದನ್ನು ಹಂಗೆ ನಾವು ಬಿಟ್ವಿ ಅಂದರೆ ಕೆಲವು ನ್ಯೂಕ್ಲಿಯರ್ ಪವರ್ ಹೌಸ್ಗಳೇ ಬ್ಲಾಸ್ಟ್ ಆಗುವ ಸಾಧ್ಯತೆ ಇರುತ್ತೆ ಅಷ್ಟು ಬಿಸಿಯಾದ ಬೇಗೆಯನ್ನು ಒಳಗೊಂಡಂಥ ಶಾಖಶಕ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ ಅದಕ್ಕೆ ಹಂಗೆ ಎಷ್ಟೋ ಅಣುಸ್ತಾವರಗಳು ಕೂಡ ಏನಾಗಿರ್ತಾವಂದ್ರೆ ಸ್ಫೋಟ ಆಗಿರೋದನ್ನ ನಾವು ಗಮನಿಸಿರ್ತೀವಿ ಅಂತ ಕೇಳಿದ್ರೆ ಕೆಲವೊಮ್ಮೆ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೇ ಇರ್ಬೋದು ಅದಕ್ಕಲ್ಲಿ ಯಾವುದೇ ರೀತಿಯಾದಂಥ ಒಂದು ಆ ನ್ಯೂಕ್ಲಿಯರ್ ರಿಯಾಕ್ಟ್ರ್ಗಳು ಸ್ಫೋಟಗೊಳ್ಳದೇ ಇರ್ಲಿ ಅಂತಿಕೊಂಡು ಆ ನ್ಯೂಕ್ಲಿಯರ್ ರಿಯಾಕ್ಟ್ರ್ಗಳನ್ನು ತಂಪುಗೊಳಿಸುವ ಸಲುವಾಗಿ ಯಾವುದನ್ನು ಬಳಸ್ತಾ ಇದ್ದಾರೆ ಅಂತ ಕೇಳಿದರೆ ಭಾರ ಜಲವನ್ನು ಬಳಕೆ ಮಾಡೋದನ್ನು ಕಾಣಿಸ್ತಾ ಇದ್ವಿ ಆದರೆ ಭಾರ ಜಲ ಯಾಕೆ ಬಳಸಬೇಕು ಅಲ್ಲಿ ರಿಯಾಕ್ಟರ್ಗಳಲ್ಲಿ ಅಂತ ಕೇಳಿದ್ರೆ ನ್ಯೂಟ್ರಾನ್ಗಳ ವೇಗ ಹೆಚ್ಚು ಮಾಡೋಕ್ಕೂ ಅಲ್ಲ ನ್ಯೂಟ್ರಾನ್ಗಳ ವೇಗವನ್ನು ಮಾಡೋಕ್ಕೂ ಅಲ್ಲ ಯಾವುದೇ ರೀತಿ ಪ್ರತಿಕ್ರಿಯೆಗಳನ್ನು ನಿಂದ್ರಿಸೋಕ್ಕೂ ಅಲ್ಲ ಇದನ್ನು ಮೇಲೆ ಸೇರಿಸೋದು ಒಂದು ಉದ್ದೇಶಕ್ಕಾಗಿ ಆ ಜಲವನ್ನು ಭಾರ ಜಲವನ್ನು ಸೇರಿಸೋದ್ರಿಂದ ರಿಯಾಕ್ಟ್ರು ಏನಾಗ್ತಾ ಇರತ್ತಂದರೆ ತಂಪಾಗ್ತಾ ಇರತ್ತೆ ಅನ್ನುವಂಥ ಉದ್ದೇಶಕ್ಕಾಗಿ ಅದನ್ನು ಸೇರಿಸ್ತಾ ಇದ್ದೀವಿ ಹರಿ ಇದು ನೇರವಾದಂತ ಪ್ರಶ್ನೆ ಇತ್ತು ಆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಯಾವುದು ಅಂದ್ರೆ ರಿಯಾಕ್ಟರ್ ಗಳನ್ನ ಕೊಳಿಸೋ ಸಲುವಾಗ ಅಂತ ಹೇಳ್ತೀವಿ ಇನ್ನು ಹಾಗೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗುವುದಾದರೆ ನೆಕ್ಸ್ಟ್ ಪ್ರಶ್ನೆಯನ್ನ ಗಮನಿಸಿ ಏನಿದೆ ಅಂತ ಕೇಳಿದ್ರೆ ಈ ಕೆಳಗಿನ ಯಾವ ಹಾರ್ಮೋನು ಪ್ರಚೋದಿಸುವುದರಿಂದ ಸಸ್ಯ ಜೀವಕೋಶಗಳು ಬೆಳೆಯುವ ರೀತಿಯಲ್ಲಿ ಆ ಸಸ್ಯವು ಬೆಳಕಿನತ್ತ ಬಾಗುತ್ತಿರುವುದು ಗೋಚರವಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೂ ಆಪ್ಷನ್ಸ್ಗಳನ್ನ ಗಮನಿಸಿ ಆಪ್ಷನ್ ಒನ್ ಸೈಟೋಕಿನಿನ್ ಅಂತ ಹೇಳ್ತೀವಿ ಆಪ್ಷನ್ ಬಿ ಆಕ್ಸಿನ್ ಅಂತ ಕರಿತೀವಿ ಆಪ್ಷನ್ ತ್ರೀ ಗಿಬ್ಬರ್ಲಿನ್ ಅಂತ ಕರಿತೀವಿ ಆಪ್ಷನ್ ಫೋರ್ ಅಬ್ಸಿಸಿಕ್ ಆಮ್ಲ ಅಂತ ಕರಿತೀವಿ ಹರಿ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳಬೇಕಾದ್ರೆ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಕ್ಸಿನ್ ಅಂತ ಕರೀತಾ ಇದಾವಲ್ಲ ಇದು ಸರಿಯಾದ ಉತ್ತರ ಹರಿವೇನ್ರಿ ನಾಲ್ಕು ಟರ್ಮ್ಸ್ಗಳು ಇಲ್ಲೇನಿದಾವಲ್ಲ ಇವನ್ನ ನಾವೇನಂತ ಕರಿತೀವಿ ಅಂದರೆ ಹಾರ್ಮೋನ್ಸ್ಗಳು ಅಂತ ಕರಿತೀವಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಯಾವ ರೀತಿ ಹಾರ್ಮೋನ್ಸ್ಗಳು ಆಗ್ತಾವೋ ನಮ್ಮಲ್ಲಿ ಪಿಟುಟರಿ ಗ್ರಂಥಿ ಅಂತ ಹೇಳ್ತೀವಿ ಥೈರಾಕ್ಸಿನ್ ಹಾರ್ಮೋನ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಹೆಂಗೆ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತವೋ ಒಂದೊಂದು ರೀತಿಯಾದಂಥ ಕೆಲಸ ಮಾಡಲಿಕ್ಕೆ ಅದೇ ರೀತಿಯಾದಂಥ ರೀತಿಯಲ್ಲೇ ಸಸ್ಯಗಳ ಬೆಳವಣಿಗೆಯನ್ನು ಸಹಾಯ ಮಾಡಲಿಕ್ಕೆ ಅವುಗಳಲ್ಲೂ ಕೂಡ ಏನಾಗಿದ್ದಾವೆ ಅಂದರೆ ಕೆಲವೊಂದು ಹಾರ್ಮೋನ್ಸ್ಗಳು ಕಾರಣ ಆಗಿವೆ ಅವುಗಳನ್ನು ಫೈಟೋ ಹಾರ್ಮೋನ್ಸ್ಗಳು ಅಂತ ಕರಿತೀವಿ ಸಸ್ಯಗಳ ಬೆಳವಣಿಗೆಗೆ ಸಹಾಯಕವಾಗಲು ಸಹಾಯಕವಾಗುವಂಥ ಅಂಥ ಹಾರ್ಮೋನ್ಸ್ಗಳನ್ನು ಹಾರ್ಮೋನ್ಸ್ ಅಂತ ಹೇಳ್ತೀವಿ ಅಂಥ ಫೈಟೋಹಾರ್ಮೋನ್ಸ್ಗಳಲ್ಲಿ ಆಕ್ಸಿನೂ ಕೂಡ ಹೌದು ಸೈಟೋಕೀನಿನೂ ಹೌದು ಗಿಬ್ಬರ್ಲಿನೂ ಹೌದು ಇವೆಲ್ಲವೂ ಕೂಡ ಸಸ್ಯಗಳ ಬೆಳವಣಿಗೆಗೆ ಸಹಾಯಕವಾಗುವಂಥ ಹಾರ್ಮೋನ್ಸ್ಗಳೇ ಆದರೆ ಕಾಂಡದ ತುದಿಯಲ್ಲಿ ಅದರ ಬೆಳವಣಿಗೆ ಚಿಗುರ್ತಾ ಚಿಗುರ್ತಾ ಹೋಗಲಿಕ್ಕೆ ಯಾವುದು ಮುಖ್ಯವಾಗಿ ಪ್ರೇರಕವಾಗುವಂಥ ಒಂದು ಹಾರ್ಮೋನ್ ಅಂತ ಕೇಳಿದರೆ ಆಕ್ಸಿನ್ ಅಂತ ಇದ್ವಿ ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇದು ನಿಮ್ಮ ಕೇವಲ ಎಫ್ ಡಿ ಎಸ್ ಡಿ ಅದಲ್ಲಿ ಅಷ್ಟೇ ಅಲ್ಲ ಹಲವಾರು ಬೇರೆ ಬೇರೆ ಕೆ ಎಸ್ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಯಾವುದು ಕೇಳಿದ್ದಾರೆ ಅಂತ ಕೇಳಿದರೆ ಸಸ್ಯಗಳ ಬೆಳವಣಿಗೆಯನ್ನು ಪ್ರಚೋದಿಸ್ಲಿಕ್ಕೆ ಯಾವುದು ಕಾಂಡದ ಇರುತ್ತೆ ಅಂತ ಕೇಳಿದರೆ ಆಕ್ಸಿನ್ ಇರುತ್ತೆ ಸೂರ್ಯನ ಬೆಳಕು ಹೆಂಗೆ ಬೀಳಕತ್ತೋ ಆ ಕಾಂಡದ ತುದಿಯಲ್ಲಿ ಆ ಬೆಳವಣಿಗೆ ಸೂರ್ಯನ ಬೆಳಕಿನತ್ತ ಬಾಗ್ತಾ ಬಾಗ್ತಾ ಏನಾಗುತ್ತೆ ಅಂದರೆ ಬೆಳವಣಿಗೆಯನ್ನು ಪ್ರಚೋದಿಸ್ತಾ ಹೋಗತ್ತಲ್ಲ ಅದಕ್ಕೆ ಇದಕ್ಕೆ ಫೋಟೋಟ್ರಾಫಿಸಮ್ ಅಂತ ಕರಿತೀವಿ ಬೆಳಕಿನತ್ತ ಅದೇನಾಗತ್ತೆ ಅಂತ ಕೇಳಿದರೆ ಅಲ್ಲಿ ಕೇಳಿರೋದೇನು ಅಂದರೆ ಸಸ್ಯ ಜೀವಕೋಶಗಳು ಬೆಳೆಯುವ ರೀತಿಯಲ್ಲಿ ಆ ಸಸ್ಯವು ಬೆಳಕಿನತ್ತ ಬಾಗುತ್ತಿರೋದು ನಮಗೆ ಗೋಚರ ಇದೆ ಸೂರ್ಯನ ಬೆಳಕು ಹೆಂಗೆ ಬರ್ತಾ ಇರತ್ತಲ್ಲ ಹಂಗೆ ಕಾಂಡ ಚಿಗಿತಾ ಚಿಗಿತಾ ಏನಾಗ್ತಾ ಇದೆ ಅಂತ ಕೇಳಿದರೆ ಬೆಳಕಿನತ್ತ ಬಾಗಿ ಅದು ಮುಂದುವರಿತಾ ಇದೆ ಅಂತ ಕೇಳಿದರೆ ಅದಕ್ಕೆ ಫೋಟೋ ಟ್ರಾಫಿಸಮ್ ಅಂತ ಕರಿತೀವಿ ಆ ರೀತಿಯ ಕ್ರಿಯೆ ನಡಿಲಿಕ್ಕೆ ಯಾವ ಹಾರ್ಮೋನು ಮುಖ್ಯವಾಗಿ ಕಾರಣೀಭೂತ ಅಂತ ಕೇಳಿದರೆ ಆಕ್ಸಿನ್ ಅಂತ ಕರಿತೀವಿ ಇವು ಕೂಡ ಸಸ್ಯಗಳ ಬೆಳವಣಿಗೆಗೆ ಸಹಾಯಕವಾಗುವಂಥ ಹಾರ್ಮೋನ್ಸ್ಗಳೇ ಗಿಬ್ಬರ್ಲಿನ್ ಗಿಬ್ಬರ್ಲಿನಾಗಲಿ ಅದರಲ್ಲಿ ನಾಲ್ಕನೇ ಆಪ್ಷನನ್ನು ಗಮ ಗಮನಿಸ್ತಿರಲ್ಲ ಅಬ್ಸಿಸಿಕ್ ಆಮ್ಲ ಅಂತ ಹೇಳ್ತೀವಲ್ಲ ಇದು ಮಾತ್ರ ಏನನ್ನ ಅಂದರೆ ಬೆಳವಣಿಗೆ ಉಂಟು ಮಾಡಲ್ಲ ಇದು ಸಸ್ಯಗಳ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತ ಒಂದು ಹಾರ್ಮೋನು ಈವನ್ ಸಸ್ಯಗಳಲ್ಲಿ ಬೆಳವಣಿಗೆಯನ್ನು ಕುಂಠಿತಗೊಳಿಸೋದಷ್ಟೇ ಅಲ್ಲದೆ ಬೀಜಗಳು ಮೊಡಕೆ ಮೊಳಕೆ ಒಡೆಯೋದನ್ನು ತಡೆಗಟ್ಟುವಂಥ ಕೆಲಸವನ್ನು ಕೂಡ ಯಾವ್ದು ಮಾಡ್ತಾ ಇದೆ ಅಂದ್ರೆ ಈ ಅಬ್ಸಿಸಿಕ್ ಆಮ್ಲ ಅಂತ ಇದ್ವಿ ಬೆಳವಣಿಗೆಯನ್ನು ಈಗ ಯಾವುದು ಪ್ರಚೋದಿಸುತ್ತೆ ಅಂತ ಕೇಳ್ದಂಗೆ ಅಕಸ್ಮಾತ್ ಕ್ವಶನ್ ಈಗ ಚೇಂಜು ಮಾಡ್ಬೋದು ಯಾವಾಗಲೂ ಹೀಗೆ ಇರಬೇಕು ಅಂತಲ್ಲ ಅಂದರೆ ಇವೆಲ್ಲ ಬೆಳವಣಿಗೆಯನ್ನು ಪ್ರಚೋದಿಸುವಾದರೆ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂಥ ಹಾರ್ಮೋನು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲಿ ಬೀಜಗಳು ಮೊಳಕೆ ಒಡೆಯೋದನ್ನು ನಿಯಂತ್ರಿಸುವಂಥದ್ದು ಅದನ್ನು ತಡೆಗಟ್ಟುವಂಥ ಒಂದು ಹಾರ್ಮೋನ್ ಯಾವುದು ಅಂತ ಕೇಳಿದರೂ ಕೂಡ ನಿಮಗೆ ಗೊತ್ತಿರಲಿ ಅಬ್ಸಿಸಿಕ್ ಆಮ್ಲ ಅಂತ ಹೇಳ್ತೀವಿ ಅದೇ ಈ ರೀತಿ ಏನು ಕಾಣ್ತಾ ಇದ್ವಿ ಅಂದರೆ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಆಯಿತು ಅಂತ ಕೇಳಿದರೆ ಆಕ್ಸಿನ್ ಅಂತ ಕರಿತಾ ಇದೀವಿ ಹಾಗೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ ಓಕೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಆದರೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಏನಿದೆ ಅಂತ ಕೇಳಿದರೆ ಶರೀರದಲ್ಲಿ ಅಯೋಡೀನನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸಿಕೊಳ್ಳುವ ಭಾಗ ಇದು ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಥೈಮಸ್ ಆಪ್ಷನ್ ಬಿ ಥೈರಾಯ್ಡ್ ಆಪ್ಷನ್ ಸಿ ಪ್ಲೀಹ ಆಪ್ಷನ್ ಫೋರ್ ಪ್ಯಾರಾಥೈರಾಯ್ಡ್ ಅಂತ ಕರೀತಾ ಇದ್ದಾರೆ ಹರೀ ನಾಲ್ಕು ರೀತಿಯಾದಂಥ ಏನಿದೆ ಅಂತ ಕೇಳಿದರೆ ಆಪ್ಷನ್ಸ್ಗಳನ್ನು ಗಮನಿಸ್ತಾ ಇದ್ವಿ ಆ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳಬೇಕಾದ್ರೆ ಆಪ್ಷನ್ ಬಿ ಥೈರಾಯ್ಡ್ ಅಂತ ಕರಿತೀವಲ್ಲ ಅದು ಇದರ ಸರಿಯಾದ ಉತ್ತರ ಅದರಲ್ಲಿ ಶರೀರದಲ್ಲಿ ಅಯೋಡೀನನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸಿಕೊಳ್ಳುವಂಥ ಭಾಗ ಅಂತ ಇದ್ವಿ ಈ ಅಯೋಡೀನ್ ಕೊರತೆ ಆಯಿತು ಅಂದರೆ ಸಾಮಾನ್ಯವಾಗಿ ಗಳಗಂಡ ರೋಗ ಅಂತ ಹೇಳ್ತೀವಿ ಅಂದರೆ ಗಂಟ್ಲದ ಹತ್ರ ಬಾವಾಗತ್ತೆ ಒಂದು ದೊಡ್ಡ ಒಂದು ಏನಾಗುತ್ತೆ ಅಂದರೆ ಒಂದು ಸ್ವೆಲ್ಲಿಂಗ್ ಆಗೋದನ್ನು ಕಾಣ್ತಾ ಇದ್ದೀವಿ ಅಂದರೆ ಆದರೆ ಆ ರೀತಿಯಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಅಂದರೆ ಅಯೋಡೀನನ್ನು ಕೊರತೆ ಆಯಿತು ಅಂದರೆ ಗಳಗಂಡ ರೋಗ ಕಾಣ್ತೀವಿ ನಿಜ ಹಾಗ ಅಯೋಡೀನನ್ನು ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾಂದ್ರೀಕರಿಸ್ಕೊಳ್ಳುವಂಥ ಸಂಗ್ರಹಿಸ್ಕೊಳ್ಳುವಂಥ ಒಂದು ಭಾಗ ಯಾವುದು ಅಂತ ಕೇಳಿದರೆ ಥೈರಾಯ್ಡ್ ಅಂತ ಕರೀತಾ ಇದ್ದೀವಿ ಈ ಥೈರಾಯ್ಡ್ ಏನಾಗ್ತಾ ಇದೆ ಅಂದರೆ ಥೈರಾಕ್ಸೀನ್ ಅನ್ನುವಂಥ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ ಥೈರಾಯ್ಡು ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನನ್ನು ಬಿಡುಗಡೆ ಆಗುತ್ತೆ ಈ ಥೈರಾಕ್ಸಿನನ್ನು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತ್ವಿ ಥೈರಾಕ್ಸಿನ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ ಇದ್ರ ಕೆಲಸ ಏನಪ್ಪಾ ಅಂತ ಕೇಳಿದರೆ ನಮ್ಮ ದೇಹದಲ್ಲಿ ನಡೆಯುವಂಥ ಎಲ್ಲ ಚಯಾಪಚಯ ಕ್ರಿಯೆಗಳು ಏನು ನಡೀತಾ ಇದ್ದಾವಲ್ಲ ಇವುಗಳ ವೇಗವನ್ನು ಹೆಚ್ಚು ಮಾಡೋದು ಯಾವುದ್ರ ಕೆಲಸ ಅಂತ ಕೇಳಿದರೆ ಈ ಥೈರಾಕ್ಸಿನ್ ಹಾರ್ಮೋನದು ಅಂಥ ಥೈರಾಕ್ಸಿನ್ ಹಾರ್ಮೋನನ್ನು ಬಿಡುಗಡೆ ಮಾಡೋದು ಯಾವುದು ಅಂತ ಕೇಳಿದರೆ ಈ ಥೈರಾಯ್ಡ್ ಅನ್ನುವಂಥ ಪಾರ್ಟು ಅದಕ್ಕೆ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ ಈ ರೀತಿಯಾದಂಥ ಕೆಲಸವನ್ನು ಅದು ಮಾಡ್ತಾ ಇದೆ ಹಾಗೆ ಇಲ್ಲಿ ಆಪ್ಷನ್ ಎ ಥೈಮಸ್ ಅಂತ ಇದೆ ಅರಿಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಉತ್ತರ ಇದೇನೋ ಸರಿ ಆಯಿತು ಅಂತ ಹೇಳಿದ್ವಿ ಯಾವುದು ಅಂತ ಕೇಳಿದರೆ ಥೈರಾಯ್ಡು ಹಾಗೆ ಇನ್ನು ಉಳಕಿದ ಮೂರುಗಳನ್ನು ಎಲ್ಲಿ ನಾವು ಕಾಣ್ತಾ ಇದ್ವಿ ಇವುಗಳ ಕೆಲಸ ಏನು ಅಂತ ತಮ್ಗೆ ಹೇಳಬೇಕಾದ್ರೆ ಥೈಮಸ್ ಅಂತ ಹೇಳ್ತಾ ಇದ್ದೀವಲ್ಲ ಈ ಥೈಮಸ್ದ ಕೆಲಸ ಏನಪ್ಪ ಅಂದರೆ ಇದು ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ನಿಯಂತ್ರಿಸ್ತಾ ಇದೆ ರೋಗ ನಿರೋಧಕ ಶಕ್ತಿಯನ್ನು ನಿಯಂತ್ರಿಸಲಿಕ್ಕೆ ಇರತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಥೈಮಸ್ ಅಂತ ಕರಿತಾ ಇದ್ವಿ ಹಾಗೆ ಪ್ಲೀಹ ಅಂತ ಹೇಳ್ತೀವಿ ಪ್ಲೀಹವನ್ನು ನಾವು ಗುಲ್ಮಾ ಅಂತ ಕರಿತೀವಿ ಅಥವಾ ಸ್ಪ್ಲೀನ್ ಅಂತ ಕರೀತಾ ಇದೀವಿ ಹೆಸರೇನೋ ಡಿಫ್ರೆಂಟ್ ಆಗಿ ಅನ್ಸತ್ತಲ್ವ ಇದಕ್ಕೆ ಸ್ಪ್ಲೀನ್ ಅಂತ ಕರಿತೀವಿ ಗುಲ್ಮಾ ಅಂತ ಹೇಳ್ತೀವಿ ಪ್ಲೀಹ ಇದು ಹೊಟ್ಟೆಯ ಹಿಂಬದಿಯಲ್ಲಿ ಡೈಫರ್ಗಮ್ಗಳ ಕೆಳಗೆ ಇರುತ್ತೆ ಹೊಟ್ಟೆಯ ಹಿಂಭಾಗದಲ್ಲಿ ಡೈಫರ್ಗಮ್ ಕೆಳಗಡೆಗೆ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಸ್ಪ್ಲೀನು ಇದರ ಕೆಲಸ ಏನಪ್ಪ ಅಂತ ಕೇಳಿದರೆ ರಕ್ತವನ್ನು ಶುದ್ಧೀಕರಿಸಲಿಕ್ಕೆ ಸಹಾಯಕ ಇದೆ ಒಂದೊಂದು ಇದಾವೆ ಅಂದರೆ ಸುಮ್ಮ ಸುಮ್ಮನೆ ದೇವರು ಈ ಮಷೀನರಿ ಪಾರ್ಟನ್ನ ಮಾಡಿಲ್ಲ ಈ ಪ್ರತಿಯೊಂದು ಈ ದೇಹದಲ್ಲಿರುವಂಥ ಒಂದೊಂದು ಪಾರ್ಟ್ ಒಳಗೇನಿದೆ ಅಲ್ಲ ಅವುಗಳಿಗೆ ಒಂದೊಂದು ಕೆಲಸ ಹಚ್ಚನ ದೇವ್ರು ಏನು ಮಾಡ್ಯಾರಂದರೆ ಈ ಮಷೀನರಿ ಪಾರ್ಟ್ ಮಾಡಿದ್ದಾನೆ ಅರಿ ಇಂಥ ಪ್ಲೀಹ ಒಳಗಿತ್ಕೊಂಡು ಏನು ಕೆಲಸ ಮಾಡ್ತಾ ಇದೆ ಅಂದರೆ ರಕ್ತವನ್ನು ಶುದ್ಧೀಕರಿಸಲಿಕ್ಕೆ ಸಹಾಯ ಮಾಡ್ತಾ ಇದೆ ಜೊತೆಗೆ ಏನು ಕೆಲಸ ಮಾಡ್ತಾ ಇದೆ ಅಂತ ಕೇಳಿದ್ರೆ ಬ್ಲಡ್ ಸೆಲ್ಸ್ಗಳನ್ನು ಜನ್ರೇಟ್ ಮಾಡಲಿಕ್ಕೂ ಕೂಡ ಇದು ಸಹಾಯಕ ಬ್ಲಡ್ ಸೆಲ್ಸ್ಗಳನ್ನ ಅಂದರೆ ರಕ್ತದ ಕೋಶಗಳನ್ನು ಉತ್ಪತ್ತಿ ಮಾಡಲಿಕ್ಕೂ ಸಹಾಯಕ ರಕ್ತದ ಕೋಶಗಳನ್ನು ಒಡಿಲಿಕ್ಕೂ ಕೂಡ ಏನಾಗುತ್ತೆ ಇದು ಹೆಲ್ಪ್ ಆಗುತ್ತೆ ಈವನ್ ಅಂಥ ರಕ್ತದ ಕೋಶಗಳನ್ನು ಸಂಗ್ರಹಿಸಲಿಕ್ಕೂ ಕೂಡ ಯಾವುದೇ ಇನ್ಫೆಕ್ಷನ್ಗಳು ಆಗದೇ ಇರುವಂಥ ರೀತಿಯಲ್ಲಿ ಅದನ್ನು ನಿಯಂತ್ರಿಸಲಿಕ್ಕೂ ಕೂಡ ಯಾವುದು ಸಹಾಯಕ ಆಗ್ತಾ ಇದೆ ಅಂತ ಕೇಳಿದರೆ ಈ ಸ್ ಕ್ಲೀನು ಸಹಾಯಕ ಆಗೋದನ್ನು ಕಾಣ್ತಾ ಇದೀವಿ ಹಾಗೆ ನಾಲ್ಕನೇದು ಪ್ಯಾರಾಥೈರಾಯ್ಡ್ ಅಂತ ಕರೀತಾ ಇದೀವಿ ಆದರೆ ನಾಲ್ಕು ಪ್ಯಾರಾಥೈರಾಯ್ಡು ಇವು ಯಾವುದ್ರೊಳಗೆ ಹುದುಗಿಕೊಂಡಿರ್ತವ ಯಾವ ಅಂಗಾಂಶಗಳಲ್ಲಿ ಅಂತ ಕೇಳೆ ಥೈರಾಯ್ಡ್ ಗ್ರಂಥಿಗಳಲ್ಲೇ ಈ ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಏನಾಗಿರ್ತವೆ ಅಂದ್ರೆ ಅಲ್ಲೇ ಅಡಕವಾಗಿರೋದನ್ನು ಕಾಣ್ತಾ ಇದ್ವಿ ಆದ್ರಿಂಥ ಪ್ಯಾರಾಥೈರಾಯ್ಡ್ ಕೆಲಸ ಏನಪ್ಪ ಅಂತ ತಮ್ಗೆ ಕೇಳಬೇಕಾದ್ರೆ ಇವು ರಕ್ತದ ಪ್ರವಾಹದಲ್ಲಿ ಕ್ಯಾಲ್ಶಿಯಮ್ನ ಪ್ರಮಾಣವನ್ನು ಏನು ಮಾಡ್ತಾ ಅಂದ್ರೆ ನಿಯಂತ್ರಿಸ್ತಾ ಇದ್ದಾವೆ ರಕ್ತದ ಪ್ರವಾಹದಲ್ಲಿ ಇರುವಂಥ ಕ್ಯಾಲ್ಶಿಯಂ ಲವಣದ ಪ್ರಮಾಣವನ್ನು ನಿಯಂತ್ರಿಸುವಂಥ ಕೆಲಸವನ್ನು ಯಾವುದು ಮಾಡ್ತಾ ಇದ್ದಾವೆ ಅಂದರೆ ಪ್ಯಾರಾಥೈರಾಯ್ಡ್ ಮಾಡ್ತಾ ಇದ್ದಾವೆ ಆದರೆ ಇವು ನಾಲ್ಕರೊಳಗೆ ಯಾವ ಭಾಗದಲ್ಲಿ ಅಯೋಡಿನ್ ಐಚ್ಛಿಕವಾಗಿ ಸಂದ್ರೀಕರಣಗೊಂಡಿರುತ್ತೆ ಎಲ್ಲಿ ಸಂಗ್ರಹಗೊಂಡಿರತ್ತೆ ಅಂತ ಕೇಳಿದರೆ ಥೈರಾಯ್ಡ್ ಪಾರ್ಟ್ನಲ್ಲಿ ಅಂತಾಯ್ತು ಹಾಗರೆ ಇದರದ್ದು ನಾಲ್ಕು ಆಪ್ಷನ್ಸ್ಗಳನ್ನ ನೋಡಿದ್ವಿ ವಿತ್ ಸರಿಯಾದ ಉತ್ತರ ಥೈರಾಯ್ಡ್ ಅನ್ನೋದು ಗೊತ್ತಾಯಿತು ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅರೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಹರೀ ಏನಿದೆ ಆ ಪ್ರಶ್ನೆ ಅಂತ ಕೇಳಿದರೆ ಅಂಡಾಶಯದ ಮಾನವ ಮೊಟ್ಟೆ ಬಿಡುಗಡೆಯಾದಾಗ ಆಪ್ಷನ್ ಎ ಒಂದು ವೈ ಕ್ರೋಮೋಸೋಮ್ ಆಪ್ಷನ್ ಬಿ ಒಂದು ಎಕ್ಸ್ ಕ್ರೋಮೋಸೋಮ್ ಆಪ್ಷನ್ ತ್ರೀ ಎರಡು ಎಕ್ಸ್ ಕ್ರೋಮೋಸೋಮ್ಗಳು ನಾಲ್ಕನೇದ್ದು ಎಕ್ಸ್ ವೈ ಕ್ರೋಮೋಸೋಮ್ಗಳು ಅಂತ ಕರೀತಾ ಇದ್ದಾರೆ ಹರಿ ಯಾವುದು ಸರಿಯಾದ ಉತ್ತರ ಅಂತ ನಿಮಗೆ ಗೊತ್ತಿರಲಿ ಯಾವುದು ಅಂತ ಕೇಳಿದರೆ ಒಂದು ಎಕ್ಸ್ ಕ್ರೋಮೋಝೋಮ್ ಅಂತ ಕರಿತೀವಿ ಹರಲ್ಲಿ ಸಾಮಾನ್ಯವಾಗಿ ಅಂಡಾಶಯ ಅಂತ ಕೇಳಿದರೆ ಯಗ್ ಅಂತ ಹೇಳ್ತೀವಿ ಹೌದಾ ಹಾಂ ಯಾವಾಗಲೂ ಕೂಡ ಒಂದು ಸಂತಾನೋತ್ಪತ್ತಿಯ ಕ್ರಿಯೆ ಅಂತ ನಡೀತಾ ಇರುವಾಗ ಸ್ಪರ್ಮು ಮತ್ತು ಎಗ್ಗು ಯಾವಾಗ ಇವೆರಡು ಯುನೈಟ್ ಆಗ್ತವೋ ಅವಾಗ ಏನಾಗುತ್ತೆ ಅಂದರೆ ಜೈಗೋಟನು ಅಂತದು ಫಾರ್ಮ್ ಆಗುತ್ತೆ ಯುಗ್ಮ ಅಂತ ಹೇಳ್ತೀವಿ ಭ್ರೂಣ ಅಂತ ಫಾರ್ಮ್ ಆಗುತ್ತೆ ಹಾಂ ಆ ರೀತಿ ಫಾರ್ಮ್ ಆಗಬೇಕಾದ್ರೆ ಸ್ಪರ್ಮ್ನಲ್ಲಿ ಅಂತ ತಮಗೆ ಗೊತ್ತಿರುತ್ತೆ ಅದರಲ್ಲಿ ಸ್ಪರ್ಮನ್ನು ವಿರ್ಯಾಣು ಅಂತ ಕರಿತೀವಿ ಆ ವಿರ್ಯಾಣುದಲ್ಲಿ ಇರ್ತಕ್ಕಂಥ ಒಂದು ಸೆಕ್ಸ್ ಕ್ರೋಮೊಸೋಮ್ಸ್ ಯಾವುದು ಅಂದರೆ ಎಕ್ಸ್ ವೈ ಅಂತ ಇರುತ್ತೆ ವೀರ್ಯಾಣುವಿನಲ್ಲಿ ಇರುವಂತಹ ಒಂದು ಲಿಂಗವನ್ನು ನಿರ್ಧರಿಸುವಂಥ ವರ್ಣತಂತುಗಳು ಯಾವುದು ಅಂತ ಕೇಳಿದರೆ ಎಕ್ಸ್ ವೈ ಅಂತ ಕರಿತೀವಿ ಹಾಗೆ ಎಗ್ ಅಂತಂದರೆ ಅಂಡಾಣು ಈ ಅಂಡಾಣುವಿನಲ್ಲಿ ಇರುವಂತಹ ಲಿಂಗವನ್ನು ನಿರ್ಧರಿಸುವಂತಹ ಒಂದು ಕ್ರೋಮೋಜೋಮ್ಸ್ಗಳು ಯಾವುದು ಅಂದರೆ ಎಕ್ಸ್ ಎಕ್ಸ್ ಅಂತ ಇರುತ್ತೆ ಅದರಲ್ಲಿ ಅಂಡಾಣು ಅಂದಾಗ ಎಕ್ಸ್ ಎಕ್ಸ್ ಅಂತ ಇರುತ್ತೆ ಸ್ಪರ್ಮು ಅಂತ ಕೇಳಿದರೆ ಎಕ್ಸ್ ವೈ ಅಂತ ಇರುತ್ತೆ ಹಾಗೆ ಇವೆರಡೂ ಯಾವಾಗ ಯುನೈಟ್ ಆಗಬೇಕು ಅಂತಂದಾಗ ಇದರಿಂದ ಒಂದು ಏನು ಹೋಗಬೇಕು ಅಂದರೆ ಕ್ರೋಮೊಸೋಮ್ ಹೋಗಬೇಕು ಇದರಿಂದ ಒಂದು ಕ್ರೋಮೊಸೋಮ್ ಹೋಗಬೇಕು ಅದರಲ್ಲಿ ಸ್ಪರ್ಮ್ನಿಂದ ಒಂದು ಕ್ರೋಮೊಸೋಮ್ ಹೋಗ್ತಾ ಇದೆ ಅಂಡಾಣುವಿನಿಂದ ಒಂದು ಕ್ರೋಮೊಸೋಮ್ ಹೋಗ್ತಾ ಇದೆ ಆ ರೀತಿ ಇವೆರಡೂಗಳ ಒಂದೊಂದು ಕ್ರೋಮೊಸೋಮ್ಸ್ಗಳು ಸೇರಿದಾಗೆ ಜೈಗೊಟ್ ಫಾರ್ಮ್ ಆಗ್ತಾ ಇದೆ ಅಂದರೆ ಅವ್ರ ಇಲ್ಲಿ ಕ್ವಶನ್ ಕೇಳ್ತಾ ಇರೋದು ಏನು ಕೇಳ್ತಾ ಇದ್ದಾರೆ ಅಂದರೆ ಅಂಡಾಶಯದ ಮಾನವನ ಮೊಟ್ಟೆ ಬಿಡುಗಡೆಯಾದಾಗ ಹಾಗಾದ್ರೆ ಮೊಟ್ಟೆಯಲ್ಲಿ ಇರೋದು ಯಾವುದೈತಿ ಮೊಟ್ಟೆ ಅಂದರೆ ಎಗ್ ಅಂತ ಕರಿತಾ ಇದ್ವಿ ಸೊ ಅಲ್ಲಿ ಕ್ವಶನ್ ಭಾಳ ಜನಕ್ಕೆ ಒಂಥರ ಏನೋ ಕ್ವಶನೇ ಅರ್ಥ ಆಗ್ತದೆ ಅನ್ನೋ ರೀತಿಯಲ್ಲಿ ಗೊಂದಲನೂ ಕೂಡ ಸೃಷ್ಟಿಯಾಗಿರೋದು ಉಂಟು ಆದರೆ ಅಲ್ಲಿ ಕ್ವಶನ್ ಏನಿದೆ ಅಂದರೆ ಅಂಡಾಶಯದ ಮಾನವನ ಮೊಟ್ಟೆ ಬಿಡುಗಡೆಯಾದಾಗ ಅಂದರೆ ಮಾನವನ ಎಗ್ನಲ್ಲಿ ಯಾವುದು ಬಿಡುಗಡೆ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಮಾನವನ ಎಗ್ನಲ್ಲಿ ಇರೋದೇ ಎರಡು ಎಕ್ಸ್ ಕ್ರೋಮೋಸೋಮ್ಸ್ ಇದೆ ಹಾಗೆ ನಾವು ಫಲಿತಗೊಳ್ಳಬೇಕು ಅಂದರೆ ಈ ಸ್ಪರ್ಮದಿಂದ ಐದರ್ ಎಕ್ಸ್ ಆರ್ ಐದರ್ ವೈ ಬಿಡುಗಡೆಗೊಳ್ಳುವ ಸಾಧ್ಯತೆ ಇದೆ ಇದರಿಂದ ಎಕ್ಸರ ಬಿಡುಗಡೆಗೊಳ್ಬೋದು ವಾಯರ ಬಿಡುಗಡೆಗೊಳ್ಬೋದು ಆದರೆ ಯಗ್ಗದಿಂದ ಬೇರೆ ಆಪ್ಷನೇ ಇಲ್ಲ ಇರು ಎರಡು ಎಕ್ಸ್ಗಳ ಪೈಕಿ ಅದೇನನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳಿದರೆ ಎಕ್ಸನ್ನೇ ಬಿಡುಗಡೆ ಮಾಡಬೇಕು ಅದರಲ್ಲಿ ಎರಡೂ ಎಕ್ಸ್ಗಳನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇರೋಲ್ಲ ಇಲ್ಲಿ ಕೆಲವೊಮ್ಮೆ ಎರಡು ಎಕ್ಸ್ ಅಂತ ಕ್ರೋಮೊಸೋಮ್ಗಳು ಅಂತೈತನತ್ತೆ ಹರ್ಯಗ್ನಾಗೆ ಎರಡು ಎಕ್ಸ್ ಕ್ರೋಮೋಸೋಮ್ ಅದಾವಂದರೆ ಎರಡೂ ಬಿಡುಗಡೆ ಮಾಡಲ್ಲ ಎರಡರಲ್ಲಿ ಯಾವುದರ ಒಂದು ಒಂದು ಅಂಡಾಣುವಿನಿಂದ ಒಂದು ಬರ್ತಿರಬೇಕು ಸ್ಪರ್ಮದಿಂದ ಒಂದು ಬರ್ತಿರ್ಬೇಕು ಆ ಸ್ಪರ್ಮದಿಂದನೂ ಕೂಡ ಎಕ್ಸ್ ಕಳಿಸ್ತು ಅಂದ್ಕೊಳ್ಳೋಣ ಸ್ಪರ್ಮದಿಂದ ಎಕ್ಸ್ ಕಳಿಸ್ತು ಎಗ್ದಿಂದ ಎಕ್ಸ್ ಬಂತು ಅಂದರೆ ಹಂಗಾರೆ ಎಕ್ಸ್ ಎಕ್ಸ್ ಅಂತ ಇತ್ತು ಅಂದರೆ ಅದು ಫೀಮೇಲ್ ಬೇಬಿ ಅಂತ ರಿಪ್ರೆಸೆಂಟ್ ಆಗುತ್ತೆ ಅದು ಎಕ್ಸ್ ಬಂತು ಅಂಡಾಣುವಿನಿಂದನೂ ಎಕ್ಸ್ ಬಂತು ಸ್ಪರ್ಮದಿಂದನೂ ಎಕ್ಸ್ ಬಂತು ಅಂದರೆ ಹಂಗಾರೆ ಎಕ್ಸ್ ಎಕ್ಸ್ ಅನ್ನುವಂಥ ಒಂದು ಝೈಗೊಟ್ ಫಾರ್ಮ್ ಆಯಿತು ಅಂದರೆ ಇದಕ್ಕೆ ನಾವು ಫೀಮೇಲ್ ಬೇಬಿ ಅಂತ ಕರಿತೀವಿ ಹೆಣ್ಣು ಮಗು ಅಂತ ಹೇಳ್ತೀವಿ ಅದರಲ್ಲಿ ಗಂಡು ಹೆಣ್ಣು ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ಇವು ಏನು ಅಂತ ಕೇಳಿದರೆ ಒಂದು ಲಿಂಗವನ್ನು ನಿರ್ಧರಿಸುವಂಥ ವರ್ಣತಂತುಗಳು ಅಕಸ್ಮಾತ್ ಈ ಎಗ್ನಿಂದ ಎಕ್ಸ್ ಬಿಟ್ರೆ ಮತ್ತೆ ಬೇರೆ ಬರುವಂಥ ಸಾಧ್ಯತೆನೇ ಇಲ್ಲ ಎಕ್ಸ್ ಕಳಿಸ್ತು ಬಟ್ ಈ ಸ್ಪರ್ಮದಿಂದ ಎಕ್ಸ್ ಬದಲಿ ಅಕಸ್ಮಾತ್ ಅದು ವಾಯ್ ಅಂತ ಕಳಿಸಿತ್ತು ಅಂದರೆ ಎಕ್ಸ್ ವೈ ಅನ್ನುವಂಥ ಜೈ ಫಾರ್ಮ್ ಆಯಿತು ಅಂದ್ರೆ ಅಲ್ಲಿ ಏನಂತ ಕರಿತೀವಿ ಅಂದರೆ ಮೇಲ್ ಬೇಬಿ ಅಂತ ಕರಿತೀವಿ ಅದಕ್ಕೆ ಗಂಡೋ ಹೆಣ್ಣು ಅನ್ನೋದು ಡಿಸೈಡ್ ಆಗ್ತಾ ಇರೋದು ಒಳಗೆ ಯಾವ ಒಂದು ಕ್ರೋಮೋಜೋಮ್ಸ್ಗಳು ಸಂಯೋಗ ಹೊಂದುತ್ತಾವೋ ಅದರ ಮೇಲೆ ಮಗು ಗಂಡೋ ಹೆಣ್ಣು ಅನ್ನೋದು ಡಿಪೆಂಡ್ ಇರುತ್ತೆ ಅದರಲ್ಲಿ ಅಂಡಾಶಯದಿಂದ ಒಂದು ಮೊಟ್ಟೆ ಬಿಡುಗಡೆ ಆಗ್ತಾಯಿದೆ ಅಂದರೆ ಅಂಡಾಶಯ ಅಂದರೆ ಗರ್ಭಕೋಶ ಅಂಥ ಒಂದು ಅಂಡಾಶಯದಿಂದ ಒಂದು ಮೊಟ್ಟೆ ಬಿಡುಗಡೆ ಆಗ್ತಾಯಿದೆ ಎಗ್ ಬಿಡುಗಡೆ ಆಗ್ತಾ ಇದೆ ಅಂದರೆ ಆ ಎಗ್ದಿಂದ ಯಾವುದು ಹೊರಗೆ ಬರುವಂಥ ಸಾಧ್ಯತೆ ಇದೆ ಅಂತ ಕೇಳಿದರೆ ಒಂದು ಎಕ್ಸ್ ಕ್ರೋಮೋಸೋಮು ಹೊರಗೆ ಬರುವಂತ ಸಾಧ್ಯತೆ ಇದೆ ಅಂತ ಅರ್ಥ ಇತ್ತು ಹರಿದ್ರೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ ಹಾಗೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಪ್ರಶ್ನೆಯನ್ನು ಗಮನಿಸಿ ಏನು ಕಾಣ್ತಾ ಇದಂದ್ರೆ ಕಾರ್ಬನ್ ಮೋನಾಕ್ಸೈಡಿನ ವಿಷಕಾರಿ ಗುಣಕ್ಕೆ ಇದು ಕಾರಣ ಅಂತ ಹೇಳ್ತಾ ಇದ್ದಾರೆ ಯಾವುದು ಕಾರಣ ಅಂತ ಕೇಳಿದಾಗ ಆಪ್ಷನ್ಸ್ ಗಮನಿಸಿ ಕಾರ್ಬನ್ ಡೈಆಕ್ಸೈಡ್ ಪೂರೈಕೆ ಇಲ್ಲವಾಗುವುದು ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗುವುದು ಆಪ್ಷನ್ ಸಿ ರಕ್ತದ ಹೀಮೋಗ್ಲೋಬಿನ್ನೊಂದಿಗೆ ಸಂಯೋಗವಾಗುವುದು ಆಪ್ಷನ್ ಡಿ ಧ್ವನಿ ಪೆಟ್ಟಿಗೆ ಮುಚ್ಚಿ ಹಾಕುವುದು ಅದರಲ್ಲಿ ಏನು ಕಾಣ್ತಾ ಇದ್ದೀವಿ ಅಂತ ಕೇರ ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಈ ಪ್ರಶ್ನೆಗೆ ಅಂತ ಕೇಳಿದರೆ ಆಪ್ಷನ್ ಸಿ ರಕ್ತದ ಹೀಮೋಗ್ಲೋಬಿನ್ನೊಂದಿಗೆ ಸಂಯೋಗ ಅಂತ ಹೇಳ್ತಾ ಇದ್ದಾರೆ ಆದರೆ ಸಾಮಾನ್ಯವಾಗಿ ಕಾರ್ಬನ್ ಮೋನಾಕ್ಸೈಡ್ ಅಂತ ಹೇಳ್ತೀವಲ್ಲ ಇದು ತುಂಬಾ ವಿಷಕಾರಿ ಅನಿಲ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಬಣ್ಣ ಇದಕ್ಕೆ ಇಲ್ಲ ಆದರೆ ವಿಷಕಾರಿ ಅನಿಲ ಬ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆದರೆ ಇದು ಏನು ಅಂತ ಕೇಳಿದರೆ ವಿಷಕಾರಿ ಅನಿಲ ನಾವು ಅದನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಗುರುತಿಸ್ತಾ ಇದ್ವಿ ಹಾಗಾದರೆ ಇಂಥ ಒಂದು ಕಾರ್ಬನ್ ಮೋನಾಕ್ಸೈಡ್ ಅನ್ನುವಂಥ ಒಂದು ಅನಿಲ ಏನಿದೆ ಅಲ್ಲ ಈ ಅನಿಲ ವಿಷಕಾರಿ ಅಂತ ನಾವು ಹೇಳಲಿಕ್ಕೆ ಕಾರಣ ಸಾಮಾನ್ಯವಾಗಿ ಸಿಗರೇಟ್ ಏನಾದರೂ ಸ್ಮೋಕಿಂಗ್ ಮಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ದೇಹವನ್ನು ಕಾರ್ಬನ್ ಮೋನೋಕ್ಸೈಡು ಪ್ರವೇಶಿಸಿರುತ್ತೆ ಇನ್ನು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಕಾರ್ಬನ್ ಮೋನಾಕ್ಸೈಡ್ ಅನ್ನುವಂಥ ಗ್ಯಾಸು ಸ್ಮೋಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಒಳಗಡೆ ಹೋಗಿರುತ್ತೆ ಅದಕ್ಕೆ ಇದ್ರ ಕೆಲಸ ಏನಪ್ಪ ಅಂತ ಕೇಳಿದರೆ ಇದು ಕಾರ್ಬನ್ ಡೈಆಕ್ಸೈಡನ್ನು ಪೂರೈಕೆ ಇಲ್ಲವಾಗುವುದು ಅಲ್ಲ ಕಾರ್ಬನ್ ಡೈಆಕ್ಸೈಡ್ ಆಗಿ ಮಾರ್ಪಡೋದು ಅಲ್ಲ ಅದರದ್ರ ಮೇನ್ ಕೆಲಸ ಏನಪ್ಪ ಅಂತ ಕೇಳಿದರೆ ನಮ್ಮ ದೇಹದೊಳಗಡೆ ಇರುವಂಥ ರಕ್ತದ ಹೀಮೋಗ್ಲೋಬಿನ್ ಅದೇನಾಗುತ್ತೆ ಅದೇನಾಗತ್ತೆ ಅಂತ ಕೇಳಿದ್ರೆ ಸಂಯೋಗ ಆಗುವಂಥ ನೇಚರ್ ಇದೆ ನಮ್ಮ ರಕ್ತದಲ್ಲಿರುವಂಥ ಒಂದು ಹೀಮೋಗ್ಲೋಬಿನ್ ಜೊತೆಗೆ ಅದು ಸಂಯೋಗ ಆಗಿ ಕಾರ್ಬಾಕ್ಸಿ ಹೀಮೋಗ್ಲೋಬಿನ್ ಆಗಿ ಮಾರ್ಪಡತ್ತೆ ಅಂದರೆ ಆಮ್ಲಜನಕ ರಹಿತ ರಕ್ತ ಅಂತ ಇರ್ತವಲ್ಲ ಅಶುದ್ಧ ರಕ್ತ ಅಂತೇಳಿ ಅಂಥ ಕಾರ್ಬಾಕ್ಸಿ ಹೀಮೋಗ್ಲೋಬಿನ್ ಆಗಿ ಮಾರ್ಪಡ್ತಕ್ಕಂಥ ಗುಣವನ್ನು ಇದು ಹೊಂದಿರೋದ್ರಿಂದ ಅದಕ್ಕೆ ಬಣ್ಣವಿಲ್ಲದ ವಿಷಕಾರಿ ಅನಿಲ ಯಾವುದು ಅಂತಲೂ ಕೂಡ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳರೆ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಈಗ ಈ ರೀತಿ ಬಂದಿದ್ರೆ ಇವುಗಳನ್ನು ಹೇಗೆ ಬೇಕು ಹಾಗೆ ಆ ಟ್ವಿಸ್ಟ್ ಮಾಡಿ ಕೂಡ ಇದ್ರೆ ಬಣ್ಣವಿಲ್ಲದ ವಿಷಕಾರಿ ಅನಿಲ ಯಾವುದು ಅಂತ ಕೇಳಿದರೆ ಕಾರ್ಬನ್ ಮೋನಾಕ್ಸೈಡ್ ಅಂತ ಇದ್ವಿ ಅಂಥ ಕಾರ್ಬನ್ ಮೋನಾಕ್ಸೈಡ್ ಏನಾಗ್ತಾ ಇದೆ ಅಂತ ಕೇಳಿದರೆ ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಸಂಯೋಗ ಹೊಂದಿ ಕಾರ್ಬೊಕ್ಸಿ ಹಿಮೋಗ್ಲೋಬಿನನ್ನಾಗಿ ಮಾಡುವಂಥ ಗುಣವನ್ನು ಇದು ಹೊಂದಿದೆ ಅದಕ್ಕೆ ಇದೊಂದು ಅತ್ಯಂತ ವಿಷಕಾರಿ ಅನಿಲಾಗಿರೋದಕ್ಕೆ ಕಾರಣ ಈ ಗುಣನೂ ಕೂಡ ಕಾರಣ ಅಂತ ಹೇಳ್ತೀವಿ ಹರಿ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಯಿತು ಇನ್ನು ಹಾಗೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ಬಟ್ಟೆ ಒಗೆಯುವ ಸೋಪಿನಲ್ಲಿರುವುದು ಯಾವುದು ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಮೊದಲನೇದು ಗಮನಿಸಿ ಏನಿದೆ ಅಂತ ಕೇಳಿದರೆ ಕೊಬ್ಬಿನ ಆಮ್ಲದ ಪೊಟ್ಯಾಷಿಯಂ ಲವಣ ಅಂತ ಕರಿತೀವಿ ಬಿ ಕೊಬ್ಬಿನಾಮ್ಲದ ಸೋಡಿಯಂ ಲವಣ ಅಂತ ಹೇಳ್ತಾ ಇದ್ದಾರೆ ಮೂರನೇದ್ದು ಕೊಬ್ಬಿನಾಮ್ಲದ ಆಮ್ಲದ ಕ್ಯಾಲ್ಷಿಯಂ ಲವಣ ಅಂತ ಹೇಳ್ತಾ ಇದ್ದಾರೆ ನಾಲ್ಕನೇದ್ದು ಕೊಬ್ಬಿನಾಮ್ಲದ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಷಿಯಂ ಲವಣ ಅಂತ ಹೇಳ್ತಾ ಇದ್ದಾರೆ ಅದೇ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳಬೇಕಾದ್ರೆ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಕೊಬ್ಬಿನಾಮ್ಲದ ಸೋಡಿಯಂ ಲವಣ ಅಂತ ಕರಿತಾ ಇದ್ವಿ ಆದರೆ ಸಾಮಾನ್ಯವಾಗಿ ಬಟ್ಟೆ ಒಗೆಯುವ ಸೋಪನ್ನು ತಯಾರು ಮಾಡಲಿಕ್ಕೆ ನಾವು ಬಳಸುವಂಥ ರಾ ಮಟೀರಿಯಲ್ಸು ಕಚ್ಚಾ ವಸ್ತು ಯಾವುದು ಅಂತ ತಮಗೆ ಗೊತ್ತಿರಲಿ ಅಲ್ಲಿ ನಾವು ಬಳಸ್ತಾ ಇರೋದು ಪ್ರಾಣಿ ಕೊಬ್ಬು ಅಥವಾ ಎಣ್ಣೆ ಕೊಬ್ಬನ್ನು ಬಳಸ್ತೀವಿ ಐದರ್ ಎನಿಮಲ್ ಫ್ಯಾಟ್ ಆರ್ ಐದರ್ ವಿ ಮೇ ಬಿ ಯೂಸಿಂಗ್ ದ ಎನಿಮಲ್ ಫ್ಯಾಟ್ ಆರ್ ದಿ ಆಯಿಲಿ ಫ್ಯಾಟ್ ಪ್ರಾಣಿ ಕೊಬ್ಬು ಅಥವಾ ಎಣ್ಣೆ ಕೊಬ್ಬನ್ನು ಬಳಸ್ತೀವಿ ಅದರ ಜೊತೆಗೆ ಇನ್ನೊಂದು ಕಚ್ಚಾ ವಸ್ತುವನ್ನು ಆ್ಯಡ್ ಮಾಡ್ತೀವಿ ಯಾವುದು ಅಂತ ಕೇಳಿದರೆ ಪ್ರಾಣಿ ಕೊಬ್ಬು ಅಥವಾ ಎಣ್ಣೆ ಕೊಬ್ಬು ಅನ್ನೋದು ಒಂದು ರಾ ಮಟೀರಿಯಲು ಅದರ ಜೊತೆಗೆ ನಾವು ಬಳಸ್ತಕ್ಕಂಥ ಇನ್ನೊಂದು ಯಾವುದು ರಾ ಮಟೀರಿಯಲನ್ನು ಬಳಸ್ತಾ ಇದ್ದೀವಿ ಅಂತ ಕೇಳಿದರೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಅದಕ್ಕೆ ನಾವು ಕಾಸ್ಟಿಕ್ ಸೋಡಾ ಅಂತಲೂ ಕೂಡ ಕರಿತೀವಿ ಹಾಗೆ ಅದಕ್ಕೆ ನಾವು ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ ಅಂದರೆ ಅವ್ರ ಕೊಬ್ಬು ಅಂದರೆ ಅದು ಪ್ರಾಣಿ ಕೊಬ್ಬು ಇರ್ಬೋದು ಅಥವಾ ಯಾವುದ್ರದು ಅಂತ ಕೇಳಿದರೆ ಅದು ಪ್ರಾಣಿ ಕೊಬ್ಬು ಅಥವಾ ಒಂದು ಇದ್ರ ಕೊಬ್ಬು ಇರ್ಬೋದು ಆಯ್ಲಿ ಕೊಬ್ಬು ಅಂತ ಹೇಳ್ತೀವಿ ಅದರಲ್ಲಿ ಈ ರೀತಿ ಕೊಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಇವೆರಡೂ ಸೇರಿದಾಗ ಉಂಟಾಗೋದೇ ಬಟ್ಟೆ ತೊಳೆಯುವ ಸೋಪು ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸೋಡಿಯಂ ಸ್ಟಿರೇಟ್ ಅಂತ ಕರೆಯಲಾಗತ್ತೆ ಇದಕ್ಕೆ ನಾವು ಸೋಡಿಯಂ ಸ್ಟಿರೇಟ್ ಅಂತ ಕರಿತೀವಿ ಸೋಡಿಯಂ ಸ್ಟಿರೇಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ದಿ ವಾಷಿಂಗ್ ಸೋಪ್ ಬಟ್ಟೆ ತೊಳೆಯುವ ಸಾಬೂನಿನ ರಾಸಾಯನಿಕ ಹೆಸರು ಅಂತ ಕೇಳಿದ್ರೆ ಸೋಡಿಯಂ ಸ್ಟಿರೇಟ್ ಮೇನ್ ಸೋಡಿಯಂ ಅನ್ನೋದ ಮೇನ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಬಳಸಿರ್ತೀವಂದ್ರೆ ಬಟ್ಟೆ ತೊಳೆಯುವ ಸೋಪ್ನಾಗಿರೋದು ಮೇನು ಸೋಡಿಯಂ ಲವಣ ಆದರೆ ಬಟ್ಟೆ ತೊಳೆಯುವ ಸೋಪ್ನಾಗ ಮೇನ್ ಸೋಡಿಯಂ ಲವಣ ಇತ್ತನತ್ತಲ್ಲ ಅವ್ರು ಸೇಮ್ ಆ ಕ್ವಶನ್ ಪೇಪರ್ನಾಗ ಏನು ಕೇಳಿದ್ದಾರೆ ಆ ಕ್ವಶನ್ನಲ್ಲಿ ಅಂತ ತಮ್ಗೆ ಹೇಳಬೇಕಾದ್ರೆ ಅಲ್ಲಿ ಕೊಬ್ಬಿನ ಆಮ್ಲದ ಪೊಟ್ಯಾಷಿಯಂ ಲವಣ ಇರುತ್ತೆ ಕೊಬ್ಬಿನ ಆಮ್ಲದ ಸೋಡಿಯಂ ಲವಣ ಇರುತ್ತೆ ಕೊಬ್ಬಿನ ಆಮ್ಲದ ಕ್ಯಾಲ್ಶಿಯಂ ಲವಣ ಇರುತ್ತೆ ಅಂತೇಳಿ ಹಂಗೆ ಎಲಿಮೆಂಟ್ಸ್ಗಳನ್ನು ಹಾಕಿದ್ದಾರೆ ಅದ್ರಾಗ ಪೊಟ್ಯಾಷಿಯಂ ಲವಣ ಇತ್ತು ಅಂದರೆ ಅದು ಸ್ನಾನದ ಸೋಪು ಕೊಬ್ಬಿನ ಆಮ್ಲದೊಳಗೆ ಪೊಟ್ಯಾಷಿಯಂ ಲವಣ ಇತ್ತು ಅಂದರೆ ಅದು ಸ್ನಾನದ ಆಗಿರುತ್ತೆ ಅದೇ ಪೊಟ್ ಸೋಡಿಯಂ ಲವಣ ಇತ್ತು ಅಂದರೆ ಅದು ಯಾವ ಸೋಪು ಅಂತ ಕೇಳಿದರೆ ಸಾಮಾನ್ಯವಾಗಿ ಸೋಡಿಯಂ ಲವಣ ಇತ್ತು ಅಂದರೆ ಅದು ಬಟ್ಟೆ ತೊಳೆಯುವ ಆಗಿರುತ್ತೆ ಅಂತ ಬಟ್ಟೆ ತೊಳೆಯುವ ಸೋಪಿನ ರಾಸಾಯನಿಕ ಹೆಸರು ಯಾವುದಾಗಿದೆ ಅಂದರೆ ಸೋಡಿಯಂ ಸ್ಟಿರೇಟ್ ಅಂತ ಕರಿತೀವಿ ಇದರ ಅಣುಸೂತ್ರವನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸಿ ಸೆವೆಂಟೀನ್ ಎಚ್ ತರ್ಟಿ ಫೈವ್ ಸಿ ಡಬಲ್ ಓ ಎನ್ ಎ ಇದು ಏನು ಅಂತ ಕೇಳಿದರೆ ಸೋಡಿಯಂ ಸ್ಟಿರೇಟಿನ ಅಣುಸೂತ್ರ ಸಿ ಸೆವೆಂಟೀನ್ ಎಚ್ ಥರ್ಟಿ ಫೈವ್ ಸಿ ಡಬಲ್ ಓ ಎನ್ ಎ ಸೋಡಿಯಂ ಸ್ಟಿರೇಟ್ ಅಂತ ಕರಿತೀವಿ ಬಟ್ಟೆ ತೊಳೆಯುವ ಸೋಪು ಅದಕ್ಕೆ ಬಟ್ಟೆ ತೊಳೆಯುವ ಸೋಪಿನಲ್ಲಿ ಮೇನ್ ಕಾಣುವಂಥ ಲೋಹದ ಲವಣ ಯಾವುದಾಗಿದೆ ಅಂದರೆ ಸೋಡಿಯಂ ಆಗಿರೋದಕ್ಕೆ ಅದಕ್ಕೆ ಇದ್ರ ಉತ್ತರ ಸರಿಯಾದದ್ದು ಯಾವುದು ಅಂತ ಕೇಳಿದರೆ ಇದಾಗಿದೆ ಕೊಬ್ಬಿನ ಆಮ್ಲದ ಸೋಡಿಯಂ ಲವಣ ಅದಕ್ಕೆ ಭಾಳ ಜನ ಬಟ್ಟೆ ಒಗಿಬೇಕಾದ್ರೆ ಸೋಪ್ನಾಗೆ ಅಕಸ್ಮಾತ್ ಬಾಳೋ ತಕ್ಕ ಕೈ ಇಟ್ಕೊಂಡು ಕುಂತಿದ್ರೆ ಕೈಯೆಲ್ಲ ಸಿಪ್ಪಿ 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 ಸುಲ್ದಂಗೆ ಹಾಕಿರತ್ತೆ ಯಾಕಂದ್ರೆ ಸೋಡಿಯಮ್ಗೂ ಸುಡುವಂಥ ನೇಚರ್ ಇದೆ ಭಾಳ ಜನಕ್ಕೆ ಸೋಪ್ ಆಗಿ ಬರ್ತಿರಲ್ಲ ಕೈಯೆಲ್ಲ ಸಿಪ್ಪಿ ಸಿಪ್ಪಿ ಸುಲ್ದಂಗೆ ಹಾಕಿರತ್ತೆ ಅಥವಾ ಗೆರಿ 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 ಮೂಡ್ದಂಗೆ ಹಾಕಿರತ್ತೆ ಯಾಕೆ ಅಂದರೆ ಅದರಲ್ಲಿರೋದಂಥ ಸೋಡಿಯಂ ಲವಣದಕ್ಕೆ ಕಾರಣ ಅನ್ನೋದು ನಿಮಗೆ ಗೊತ್ತಿರಲಿ ಆದರೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಯಾವುದು ಅಂತ ನೋಡಿ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ವಿಕಿರಣಶೀಲ ಸಮಸ್ಥಾನೀಯ ಅರ್ಧಾಯುಷು ಮೂರು ದಿನಗಳಾಗಿದ್ದು ಅದನ್ನು ಹನ್ನೆರಡು ದಿನಗಳ ಆ ನಂತರ ಪಡೆಯಲಾಗಿದೆ ಧಾರಕದಲ್ಲಿ ಮೂರು ಗ್ರಾಂ ಸಮಸ್ಥಾನಿ ದೊರೆ ದೊರೆತಿದೆ ಸಮಸ್ಥಾನೀಯ ಪ್ರಾರಂಭಿಕ ಸಮಸ್ಥಾನಿ ಇದ್ದದ್ದು ಎಷ್ಟು ಅಂತ ಇದ್ದಾರೆ ಅವರ ಆಪ್ಷನ್ ಎ ತರ್ಟಿ ಸಿಕ್ಸ್ ಗ್ರಾಮ್ ಆಪ್ಷನ್ ಬಿ ಫೋರ್ಟಿ ಏಟ್ ಗ್ರಾಮ್ ಆಪ್ಷನ್ ಸಿ ಟ್ವೆಲ್ ಗ್ರಾಮ್ ಆಪ್ಷನ್ ಫೋರ್ ಟ್ವೆಂಟಿ ಫೋರ್ ಗ್ರಾಮ್ ಅಂತ ಹೇಳ್ತಾ ಇದ್ರೆ ಹರೀ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ರೆ ಫೋರ್ಟಿ ಏಟ್ ಗ್ರಾಮ್ಸ್ ಅಂತ ಕರೀತಾ ಇದ್ದೀವಿ ಇದು ಉತ್ತರ ಹರಿ ಹೇಗ್ರಿ ಅಂತ ಕೇಳಿದ್ರೆ ಇದು ಅರ್ಧ ಆಯುಷಿಗೆ ಸಂಬಂಧಪಟ್ಟಂತ ಒಂದು ಲೆಕ್ಕ ಸೊ ಇಷ್ಟು ದಿನ ಎಸ್ ಡಿ ಎಲ್ಲಾಗ್ಲಿ ಎಫ್ ಡಿ ಎಲ್ಲಾಗ್ಲಿ ಲೆಕ್ಕ ಅಂತ ಕೇಳಿರಲಿಲ್ಲ ಈ ಸಲ ಅಂದ್ರೆ ಮೀನ್ಸ್ ಲಾಸ್ಟ್ ಇದರೊಳಗೆ ಕೇಳಿದ್ದಾರೆ ಅದಕ್ಕೆ ಏನೋ ಕೇಳಲಿ ಅದು ಹೆಂಗೋ ಕೇಳಲಿ ಆದರೆ ಕ್ವಶನ್ ಆಗಲಿ ವಿತ್ ಆ ಕಾನ್ಸೆಪ್ಟ್ನಾಗಲಿ ಓದಾಕತ್ತಾಗ ಯಾವಾಗಲೂ ಅರ್ಥ ಆಗುವಂಥ ರೀತಿಯಲ್ಲಿ ಓದಿದರೆ ಆ ಕ್ವಶನೂ ಈಸಿ ಇರುತ್ತೆ ವಿತ್ ಆಪ್ಷನು ಈಸಿಲಿ ಹುಡುಕ್ಲಿಕ್ಕಾಗತ್ತೆ ಆದರೆ ಇಲ್ಲಿ ಕ್ವಶನ್ ತುಂಬಾ ಈಸಿ ಇದೆ ಬಟ್ ಅದನ್ನು ಗೊಂದಲ ರೂಪದಲ್ಲಿ ಮಾಡಿ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ವಿಕಿರಣಶೀಲ ಸಮಸ್ಥಾನೀಯ ಅರ್ಧಾಯುಷು ಮೂರು ದಿನ ಅದು ಯಾವುದು ಅಂತ ಹೆಸರು ಕೊಟ್ಟಿಲ್ಲ ಇದ ಧಾತು ಅಂತ ಕೊಟ್ಟಿಲ್ಲ ಒಂದು ಯಾವುದೋ ವಿಕಿರಣ ಸೂಸುವಂಥ ಧಾತು ಇದೆ ಆ ಧಾತುವಿನ ಅರ್ಧಾಯುಷು ಏನಿದೆ ಮೂರು ದಿನಗಳು ಅಂತ ಹೇಳ್ತಾ ಇದ್ದಾರೆ ಅಂಥ ಒಂದು ಧಾತು ಹನ್ನೆರಡು ದಿನಗಳ ಕಾಲ ಪಡೆದೀವಿ ಅಂತ ಹೇಳ್ತಾ ಇದ್ದಾರೆ ಹನ್ನೆರಡು ದಿನಗಳ ಕಾಲ ವಿಕಿರಣ ಸೂಸುವಂಥ ಧಾತುವನ್ನು ಪಡೆದಾಗ ಅದ್ರ ತೂಕ ಎಷ್ಟಿದೆ ಅಂತ ಕೇಳಿದರೆ ಮೂರು ಗ್ರಾಮ್ ಸಮಸ್ತಾನಿ ನಮಗೆ ದೊರಕಿದೆ ಮೂರು ಮೂರು ದಿನಕ್ಕೊಮ್ಮೆಮ್ಮೆ ಇದು ಅರ್ಧ ಆಯುಷ್ಯ ಹೊಂದುತ್ತಾ ಇದೆ ಅಂಥದ್ದು ಹನ್ನೆರಡು ದಿನಗಳ ನಂತರ ನಾವು ಅದನ್ನು ಪಡ್ಕೊಂಡಾಗ ಎಷ್ಟು ಉಳಿದಿದೆ ಅಂತ ಕೇಳಿ ಮೂರು ಗ್ರಾಮ್ ತೂಕ ಉಳ್ಕೊಂಡಿದೆ ಅಂದರೆ ಅವ್ರ ಅಂಥ ಸಮಸ್ಥಾನಿಯ ಆರಂಭದ ತೂಕ ಎಷ್ಟಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾವಾಗಲೂ ಇಂಥ ಅರ್ಧ ಆಯುಷ್ಯನ ಲೆಕ್ಕ ಅಂತ ಕೇಳಿದಾಗ ಅದ್ರ ತೂಕ ಏನಿರುತ್ತಲ್ಲ ಅದ್ರ ತೂಕವನ್ನು ಅರ್ಧ 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 ಮಾಡ್ಕೋತ ನಾವು ಹೋಗ್ತಾಯಿದ್ವಿ ಈಗ ಆನ್ಸರ್ ಫೋರ್ಟಿ ಏಯ್ಟ್ ಗ್ರಾಮ್ ಅಂತ ಹೇಳ್ತೀವಿ ಅವ್ರು ಅದನ್ನೇ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಸ್ಟಾರ್ಟಿಂಗು ಫೋರ್ಟಿ ಏಯ್ಟ್ ಗ್ರಾಮ್ ಅಂತ ತೂಕ ಇದೆ ಈ ಫೋರ್ಟಿ ಏಟ್ ಗ್ರಾಮ್ ಇರುವಂಥ ತೂಕವನ್ನು ಅರ್ಧ ನಾವು ಮಾಡಿದ್ವಿ ಅಂದ್ಕೊಳ್ಳೋಣ ಹರ ಫೋರ್ಟಿ ಏಟನ್ನು ಅರ್ಧ ಮಾಡಿದ್ವಿ ಅಂದರೆ ಎಷ್ಟಾಯಿತು ಅಂತ ಕೇಳಿದರೆ ಟ್ವೆಂಟಿ ಫೋರ್ ಗ್ರಾಮ್ ಆಯಿತು ಹರ ಫೋರ್ಟಿ ಏಯ್ಟನ್ನು ನಾನು ಅರ್ಧ ಮಾಡಿದೆ ಟ್ವೆಂಟಿ ಫೋರ್ ಆಯಿತು ಹರ ಎಷ್ಟು ದಿನಕ್ಕಾಯಿತು ಅಂತ ಕೇಳಿದರೆ ಮೂರು ದಿನಕ್ಕಾಯಿತು ನಲವತ್ತೆಂಟು ಇದು ಅರ್ಧ ಆಯಿತು ಇಪ್ಪತ್ನಾಲ್ಕು ಆಗಲಿಕ್ಕೆ ಮೂರು ದಿನ ತೊಗೋತು ಹರ ಇಪ್ಪತ್ನಾಲ್ಕು ಅಂದರೆ ಮುಗಿಲಿಲ್ಲ ಈಗ ಈ ಇಪ್ಪತ್ನಾಲ್ಕು ಇದ್ದಿದ್ದು ಮತ್ತೆ ಅರ್ಧ ಆಗ್ತಾಯಿದೆ ಇಪ್ಪತ್ನಾಲ್ಕು ಇದ್ದಿದ್ದು ಅರ್ಧ ಆಗ್ತದೆ ಅಂದರೆ ಹನ್ನೆರಡು ಆಗಲಿಕ್ಕೆ ಮತ್ತೆ ಎಂಟು ದಿನ ಬೇಕಾಯಿತು ಅಂದರೆ ಮತ್ತೆ ಮೂರು ದಿನ ಯಾಕಂದ್ರೆ ಅಲ್ಲಿ ಹೇಳಿದರೆ ಅದರ ಅರ್ಧ ಇಶ್ಯೂ ಏನಿದೆ ಅಂತ ಕೇಳಿದ್ರೆ ಮೂರು ದಿನ ಮೂರು ಮೂರು ದಿನಕ್ಕೊಮ್ಮೆ ತನ್ನ ತೂಕವನ್ನು ಅರ್ಧ ಅರ್ಧ ಮಾಡ್ಕೊತ ಹೊಂಟಿದೆ ಅದರಲ್ಲಿ ನಲವತ್ತೆಂಟು ಇದ್ದಿದ್ದು ಇಪ್ಪತ್ನಾಲ್ಕು ಆಗೋಕೆ ಮೂರು ದಿನ ಇಪ್ಪತ್ನಾಲ್ಕು ಇದ್ದಿದ್ದು ಹನ್ನೆರಡು ಆಗಕ್ಕೆ ಮೂರು ದಿನ ಇನ್ನು ಹನ್ನೆರಡು ಇದ್ದಿದ್ದು ಮತ್ತೆ ಅರ್ಧ ಆಗಿ ಹನ್ನೆರಡು ಅರ್ಧ ಆರು ಆಗಕ್ಕೂ ಎಷ್ಟು ಅಂತಂದು ಕೇಳಿದ್ರೆ ಮೂರು ದಿನ ಇನ್ನು ಆ ರೀತಿದು ಮತ್ತೆ ಅರ್ಧ ಆಗಿ ಮೂರಾಗಲಿಕ್ಕೂ ಕೂಡ ಏನು ಮೂರು ದಿನ ಹರಿಗ ಅವರು ಕ್ವಶನ್ ಕೊಟ್ಟಿದ್ರದ್ದು ನಮಗೆ ಉತ್ತರ ಸಿಕ್ತು ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾಯಿದ್ದು ಹನ್ನೆರಡು ದಿನಗಳ ಕಾಲ ಅಂದರೆ ಇವಿಷ್ಟುಗಳನ್ನು ಕೂಡಿಸ್ತಾ ಇದ್ದೀವಿ ಮೂರು ಮೂರು ಆರು ಆರು ಮೂರು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ದಿನಗಳ ಕಾಲ ಈ ಪ್ರೋಸೆಸ್ ಹಿಂಗೆ ಮುಂದುವರೆದಾಗ ನಮಗೇನು ಸಿಕ್ಕಿದೆ ಅಂತ ಕೇಳಿದರೆ ಮೂರು ಗ್ರಾಮ್ ಆ ಧಾತುವಿನ ತೂಕ ಸಮಸ್ತಾನಿ ದೊರಕಿದೆ ಅಂತ ಹೇಳ್ತಾರೆ ಹನ್ನೆರಡು ದಿನಗಳ ಕಾಲ ಅಂದರೆ ಮೂರು ಮೂರು ದಿನಕ್ಕೊಮ್ಮೆ ಮೊಮ್ಮೆಮ್ ಡಿಕ್ರೀಸ್ ಹಾಕೋತ ಹೊಂಟಿದೆ ಹಂಗೆ ಹನ್ನೆರಡು ದಿನಗಳ ಕಾಲ ನಮಗೆ ದೊರಕಿರುವಂಥ ಅಮೌಂಟ್ ಎಷ್ಟಿದೆ ಅಂದರೆ ಮೂರು ಗ್ರಾಮ್ ನಮಗೆ ದೊರಕಿದೆ ಅಂದರೆ ಅದ್ರ ಮೂರು ಗ್ರಾಮ್ ಹನ್ನೆರಡು ದಿನಗಳ ನಂತರ ದೊರಕ್ತು ಅಂದರೆ ಅದರ ಆರಂಭದ ತೂಕ ಎಷ್ಟೈತಿ ಅಂತ ಕೇಳಿದರೆ ಆರಂಭದ ತೂಕ ಫೋರ್ಟಿ ಏಟು ಇದ್ದಿದ್ದನ್ನು ಏನು ಹೋಗೋದು ಅಂದರೆ ಅರ್ಧ 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 ಹೋಗೋದು ಅವ್ರು ಎಲ್ಲಿ ತಕ ಕೊಟ್ಟಿರ್ತಾರೋ ಅಲ್ಲಿ ತಕ ಈಗ ಅವರು ಹನ್ನೆರಡು ದಿನಗಳ ನಂತರ ಮೂರು ಉಳ್ದಾಯ್ತಂದ್ರೆ ಹಂಗಾರೆ ಸ್ಟಾರ್ಟಿಂಗ್ದು ಎಷ್ಟು ಅಂತ ಕೇಳ್ತಾರೆ ಇದನ್ನು ಹಿಂಗಾರೆ ಅರ್ಥ ಮಾಡಿಕೊಡ್ರಿ ಇಲ್ಲಪ್ಪ ಅಂದರೆ ಇನ್ನೊಂದ್ರದ್ದು ಅರ್ಥ ಇನ್ನೊಂದು ಕ್ಲೀವ್ ಹೇಳ್ತೀನಿ ಏನು ಅಂತ ಕೇಳಿದರೆ ಈಗಲ್ಲಿ ಅವರು ಮೂರು ಅಂತ ಕೊಟ್ಟಾರಲ್ಲ ಮೂರನ್ನ ಡಬಲ್ ಮಾಡೋದು ಮೂರನ್ನು ಡಬಲ್ ಮಾಡಿದರೆ ಇಲ್ಲೇನಾಯ್ತು ಆರಾಯ್ತು ಆರನ್ನು ಡಬಲ್ ಮಾಡ್ತೀರಿ ಏನಾಯಿತು ಅಂತ ಕೇಳಿದರೆ ಹನ್ನೆರಡು ಬಂತು ಹನ್ನೆರಡನ್ನು ಡಬಲ್ ಮಾಡ್ತೀರಿ ಏನಾಯಿತು ಅಂತ ಕೇಳಿದರೆ ಇಪ್ಪತ್ತ್ನಾಲ್ಕು ಬಂತು ಇಪ್ಪತ್ನಾಲ್ಕನ್ನು ಡಬಲ್ ಮಾಡ್ತೀರಿ ಏನಾಯಿತು ಅಂತ ಕೇಳಿದರೆ ನಲ್ವತ್ತೆಂಟು ಬಂತು ಅದರಲ್ಲಿ ಏನು ಮಾಡೋದು ಅಂದ್ರೆ ಈ ಕಡೆಂತ್ರ ಆ ಕಡೆ ಹೋದ್ರೆ ಅರ್ಧ ಅರ್ಧ ಹೋಗ್ತೀರಿ ಈಗ ಆ ಕಡೆಂತ್ರ ಅವ್ರು ಕೊಟ್ಟಿದ್ದು ಹನ್ನೆರಡು ದಿನಗಳು ಅಂತಂದರೆ ಇಲ್ಲಿಗೆ ಮೂರು ದಿನ ಇದು ಮೂರು ದಿನ ಇದು ಮೂರು ದಿನ ನಂತರ ಇಲ್ಲಿ ಮೂರು ದಿನ ಅದರಲ್ಲಿ ಹನ್ನೆರಡು ದಿನಗಳಾದ ಬಳಕ ಅದು ಸ್ಟಾರ್ಟಿಂಗದು ಎಷ್ಟು ತೂಕ ಇತ್ತು ಅಂತ ಕೇಳಿದಾಗ ಅದರ ಇಲ್ಲಿ ಏನು ಮಾಡ್ತೀವಿ ಅಂದರೆ ಅದು ಉರುಟ ರಿವರ್ಸ್ ಬಂದ್ವಿ ಆದರೆ ಹನ್ನೆರಡು ದಿನಗಳು ಅಂದರೆ ಮೂರು 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 ಅಂದರೆ ಹನ್ನೆರಡು ದಿನ ಆಯಿತು ಹನ್ನೆರಡು ದಿನ ಆದಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗದು ಎಷ್ಟಿತ್ತು ಅನ್ನತ್ಲೆ ಇದ್ರದ್ದು ಡಬಲ್ ಮಾಡ್ಕೋತೋಗೋದು ಮೂರು ಆರು ಆರು ಎರಡನೇ ಹನ್ನೆರಡು ಹನ್ನೆರಡು ಎರಡಲೇ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡೇ ನಲ್ವತ್ತೆಂಟು ಹಳೇ ಅಲ್ಲ ಮಗಳ ಗಂಡ ಅಂತ ನೀವು ಈ ಕಡೆ ಅಂತರ ಆ ಕಡೆ ಹೋದರೂ ಅದೇ ಆ ಕಡೆ ಅಂತರ ಈ ಕಡೆ ಬಂದರೂ ಅದೇ ಈ ಕಡೆ ಅಂತರ ಆ ಕಡೆ ಹೋಗ್ಬೇಕಾದ್ರೆ ಡಿವೈಡೆಡ್ ಬೈ ಟೂ ಅಂತ ಮಾಡ್ಕೋತ ಹೋಗ್ತೀರಿ ಆ ಕಡೆ ಈ ಕಡೆ ಬರಬೇಕಾದ್ರೆ ಇಂಟು ಟು ಟೂ ಅಂತ ಮಾಡ್ಕೋತ ಹೋಗ್ತೀರಿ ಅದಕ್ಕೆ ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅನ್ನೋದ್ರ ಕಡೆ ಲಕ್ಷ್ಯ ಇರಲಿ ಇದು ಡಿಫ್ರೆಂಟ್ ಆಗಿ ಇದು ಫಸ್ಟ್ ಟೈಮ್ ಎಸ್ ಡಿ ಎದಲ್ಲಿ ಕೇಳಿರೋದು ಆ ಕಡೆ ಅಮೌಂಟ್ ಕೊಟ್ಟು ಅದರ ಆರಂಭದ ತೂಕ ಕೇಳ ಇದನ್ನ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕಡೆ ಬೆಲೆ ಕೊಟ್ಟು ಈಗಿದೆ ಸೇಮ್ ಟು ಕ್ವಶನ್ ಅದರ ಆರಂಭದ ತೂಕ ನಲವತ್ತೆಂಟು ಗ್ರಾಮ್ ಇದೆ ಹನ್ನೆರಡು ದಿನಗಳ ಕಾಲ ಅದರ ತೂಕ ಎಷ್ಟು ಉಳಿಯತ್ತೆ ಅಂತ ಕೇಳಿದರೆ ಇದನ್ನು ಅರ್ಧ ಅರ್ಧ ಮಾಡ್ಕೋತೋಗಿ ಹನ್ನೆರಡು ದಿನಕ್ಕೆ ಅದು ಎಷ್ಟು ತೂಕ ಉಳಿಯತ್ತೆ ಅಂತ ಕೇಳಿ ಮೂರು ಗ್ರಾಮ್ ತೂಕ ಉಳಿಯತ್ತೆ ಅಂತ ಹೇಳ್ತೀವಿ ಅವ್ರಿ ಇದು ಏನು ಅಂತ ಕೇಳಿದರೆ ಅರ್ಧ ಆಯುಷಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಲೆಕ್ಕವನ್ನು ಕೇಳಿದರೆ ಅದರ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಫೋರ್ಟಿ ಏಯ್ಟ್ ಗ್ರಾಮ್ಸ್ ಅಂತ ಕರೀತಾ ಇದ್ವಿ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ ಗಮನಿಸಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ ಗಮನಿಸಿ ಏನಿದೆ ಅಂತ ಕೇಳಿದರೆ ಬೆಸುಗೆಗಾರರು ಕನ್ನಡಕ ಅಥವಾ ಮುಖವಾಡವನ್ನೇಕೆ ಧರಿಸುತ್ತಾರೆ ಅಂತ ಕೇಳ್ತಾಯಿದ್ದಾರೆ ಅದು ಯಾಕೆ ಧರಿಸ್ತಾರೆ ಅಂತ ಕೇಳಿದರೆ ಯಾವುದೋ ಒಂದರಿಂದ ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ಅವರು ಧರಿಸ್ತಾ ಇದ್ದಾರೆ ಯಾವುದರಿಂದ ಅನ್ನೋದನ್ನು ನಾಲ್ಕು ಆಪ್ಷನ್ಸ್ಗಳು ಕೇಳಿದ್ದಾರೆ ಕಣ್ಣುಗಳನ್ನು ಅತಿ ನೆರಳೆ ಕಿರಣಗಳಿಂದ ರಕ್ಷಿಸಲು ಬಿ ಕಣ್ಣುಗಳನ್ನು ಅವಗೆಂಪು ಕಿರಣಗಳಿಂದ ರಕ್ಷಿಸಲು ಸಿ ಕಣ್ಣುಗಳನ್ನು ಸೂಕ್ಷ್ಮ ತರಂಗದಿಂದ ರಕ್ಷಿಸಲು ಆಪ್ಷನ್ ಡಿ ಕಣ್ಣುಗಳನ್ನು ಗಾಮಾ ಕಿರಣಗಳಿಂದ ರಕ್ಷಿಸಲು ಒಟ್ಟು ನಾಲ್ಕು ಆಪ್ಷನ್ಸ್ಗಳಲ್ಲಿ ಒಂದೊಂದು ವಿಕಿರಣವನ್ನು ಹಾಕಿದ್ದಾರೆ ಅಲ್ಲಿ ನಾವು ಒಂದು ನಾಲ್ಕು ವಿಕಿರಣಗಳನ್ನು ಕೂಡ ಕೊಟ್ಟು ಹಂಗಾರೆ ಕಣ್ಣನ್ನು ಈ ಕಿರಣದಿಂದ ರಕ್ಷಿಸ್ಲಿಕ್ಕೆ ಅಥವಾ ಈ ಕಿರಣದಿಂದ ರಕ್ಷಿಸಲಿಕ್ಕೆ ಅಂತ ಕೇಳ್ತಾಯಿದ್ರೆ ಹಾಗೆ ಯಾವುದು ಇದ್ರ ಸರಿಯಾದ ಉತ್ತರ ಅಂತ ಕೇಳಿದರೆ ಕಣ್ಣುಗಳನ್ನು ಅತಿ ನೆರಳೆ ಕಿರಣಗಳಿಂದ ರಕ್ಷಿಸ್ಲಿಕ್ಕೆ ನಾವು ಯಾವುದನ್ನು ಬಳಸ್ತಾ ಇದ್ದಾರೆ ಬೆಸುಗೆಗಾರರು ಅಂತ ಕೇಳಿದರೆ ಅತಿ ನೆರಳೆ ಕಿರಣಗಳಿಂದ ರಕ್ಷಿಸಲಿಕ್ಕೆ ಅಂತ ಅತಿ ನೆರಳೆ ಕಿರಣ ಅಂತ ಕೇಳಿದರೆ ಯು ವಿ ರೇಸ್ ಅಂತ ಕರಿತೀವಿ ಅಲ್ಟ್ರಾ ವಾಯ್ಲೆಟ್ ರೇಸ್ ಅಲ್ಟ್ರಾ ವಾಯ್ಲೆಟ್ ರೇಸು ಇದು ಇದರ ಅಲೆಯ ಉದ್ದ ಕಡಿಮೆ ಇರೋದರಿಂದ ಇದು ಅಪಾಯಕಾರಿ ಅಂತ ಹೇಳ್ತೀವಿ ಆರು ಅಪಾಯಕಾರಿ ಐತಂತಿಕೊಂಡಿದ್ರೆ ನಾವು ಬಳಸೋದು ಬಿಟ್ಟಿಲ್ಲ ಬೆಸುಗೆ ಕಾರ್ಯದಲ್ಲಿ ಯಾವುದನ್ನು ಬಳಸ್ತೀವಿ ಅಂತ ಕೇಳಿದರೆ ಈ ನೆರಳ ಯಾವುದನ್ನು ನೆರಳಾತೀತ ಕಿರಣವನ್ನು ಬಳಸ್ತೀವಿ ಅದ್ರ ಬೆಸುಗೆ ಕಾರ್ಯದಲ್ಲಿ ಇದನ್ನು ಇದೀವಿ ಎರಡು ವಸ್ತುಗಳನ್ನು ಬೆಸಿಬೇಕಾದ್ರೆ ಆ ಬೆಸೆಯುವಂಥ ಸಂದರ್ಭದಲ್ಲಿ ಅವೆರಡುಗಳು ಒಂದಕ್ಕೊಂದು ಸೇರಿಕೊಳ್ಳಿ ಅಂತಿಕೊಂಡು ನಾವು ನೆರಳಾತೀತ ಕಿರಣವನ್ನು ಬಳಸ್ತಾ ಇದೀವಿ ಅಂದ್ರೆ ಅದಕ್ಕೆ ಬೆಸುಗೆಗಾರರು ಅಕಸ್ಮಾತ್ ಅದನ್ನು ಬೆಸೆಯಾಕತ್ತಾಗ ಯಾವ ಕಿರಣ ಹೊರ ಬರ್ತಿರ್ತದೆ ಅಂತ ಕೇಳಿದರೆ ನೆರಳಾತೀತ ಕಿರಣ ಬರ್ತಾ ಇರುತ್ತೆ ಯಾಕಂದ್ರೆ ನೆರಳಾತೀತ ಕಿರಣದ ಒಂದು ಯೂಸ್ ಏನಪ್ಪ ಅಂತ ಕೇಳಿದರೆ ಇದನ್ನು ಬೆಸುಗೆ ಕಾರ್ಯದಲ್ಲಿ ಬಳಸ್ತಾ ಇದ್ದೀವಿ ನೆರಳಾತೀತ ಕಿರಣದ ಒಂದು ಕಾರ್ಯ ಏನಪ್ಪಾ ಅಂದರೆ ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ಕಳು ತಾವು ಗಮನಿಸಿದ್ರಿ ನೆರಳಾತೀತ ಕಿರಣವನ್ನು ನಾವು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲಿಕ್ಕೆ ವ್ಯಂದ್ಯಕಾರಕವಾಗಿ ಕ್ರಿಮಿ ಶುದ್ಧಕಾರಕವಾಗಿ ಕೂಡ ಬಳಸ್ತೀವಿ ಅಂತ ಹೇಳಿತ್ತು ಅದಕ್ಕಲ್ಲಿ ಇಂಥ ಒಂದು ನೆರಳಾತೀತ ಕಿರಣವನ್ನು ಬೆಸುಗೆ ಕಾರ್ಯದಲ್ಲಿ ಒನ್ ಆಫ್ ದ ಯೂಸ್ ಯಾವುದ್ರದ್ದು ಅಂದರೆ ನೆರಳಾತೀತ ಕಿರಣವನ್ನು ಬೆಸುಗೆ ಸಂದರ್ಭದಲ್ಲಿ ಬಳಸ್ತಾಯಿದ್ದೀವಿ ಅಂದರೆ ಕಾರ್ಯದೊಳಗೆ ಈ ಕಿರಣ ಹೊರ ಹೊರಹೊಮ್ತಾ ಇರುತ್ತೆ ಅಂದರೆ ಅಕಸ್ಮಾತ್ ನೇರವಾಗಿ ಅವ್ರು ಮಾಡಕತ್ತಿದ್ರು ವಿದೌಟ್ ಅವ್ರ ಸ್ಪೆಕ್ಟನ್ನು ಯೂಸ್ ಮಾಡ್ತಾ ಇಲ್ಲ ಅಥವಾ ಮುಖವಾಡವನ್ನು ಅವರು ಧರಿಸ್ತಾ ಇಲ್ಲ ಅಂದರೆ ಡೈರೆಕ್ಟ್ಲಿ ಆ ನೆರಳಾತೀತ ಕಿರಣಗಳು ಕಣ್ಣಿಗೆ ಎಫೆಕ್ಟ್ ಕೊಡುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಆ ಕಿರಣಗಳಿಂದ ತಮ್ಮ ಕಣ್ಣನ್ನು ರಕ್ಷಣೆ ಮಾಡಿಕೊಳ್ಳ ಸಲುವಾಗ ಬೆಸುಗೆಗಾರರು ಕನ್ನಡಕ ಅಥವಾ ಮುಖವಾಡವನ್ನು ಧರಿಸಿ ತಮ್ಮ ಕಾರ್ಯದಲ್ಲಿ ತೊಡಗಿರೋದು ಉಂಟು ಯಾಕೆ ಅವರು ಆ ರೀತಿ ಹಾಕ್ಕೊಳ್ತಾ ಇದ್ದಾರೆ ಅಂತ ಕೇಳ್ರೆ ಈ ನೆರಳಾತೀತ ಕಿರಣಗಳು ಬಂದು ಕಣ್ಣಿಗೆ ಅವೇನಾಗಲಿ ಯಾವುದೇ ತೊಂದರೆ ಕೊಡದೇ ಇರಲಿ ಅಂತಿಕೊಂಡು ಅದರಿಂದ ರಕ್ಷಣೆಗೊಳ್ಳಲಿಕ್ಕೆ ಅವುಗಳನ್ನು ಧರಿಸ್ತಾ ಇದ್ದಾರೆ ಅದಕ್ಕಲ್ಲಿ ಹಾಗೆ ನಾಲ್ಕು ಆಪ್ಷನ್ಸ್ಗಳಲ್ಲಿ ಈ ಕಿರಣನೋ ಈ ಕಿರಣನೋ ಅಂತ ಕೊಟ್ಟಿದ್ದಾರೆ ಅದಕ್ಕಲ್ಲಿ ಈ ನಾಲ್ಕು ನೇರವಾದಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಅಂತ ಕೇಳಿದರೆ ಅತಿ ನೆರಳೆ ವಿಕಿರಣಗಳಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬಳಸ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ಮೋಡ ಬಿತ್ತನೆಯಲ್ಲಿ ಬಳಕೆಯಾಗುವಂಥ ಮುಖ್ಯ ರಾಸಾಯನಿಕಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ ಹರ ಮೋಡ ಬಿತ್ತನೆಯಲ್ಲಿ ಬಳಕೆಯಾಗುವ ಮುಖ್ಯ ರಾಸಾಯನಿಕಗಳು ಅಂತ ಕೇಳಿದಾಗ ನಾಲ್ಕು ಆಪ್ಷನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ಎ ಕಾರ್ಬನ್ ಅಲ್ಯೂಮಿನಿಯಂ ಆಕ್ಸೈಡ್ ಐರನ್ ಆಕ್ಸೈಡ್ ಅಂತ ಒಂದು ಆಪ್ಷನ್ ಇದ್ದರೆ ಎರಡನೇದ್ದು ಸೋಡಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಕ್ಲೋರೈಡ್ ಸಿಲ್ವರ್ ಅಯೋಡೀನ್ ಅಂತ ಒಂದು ಆಪ್ಷನ್ ಇದೆ ಮೂರನೇದ್ದು ಸೋಡಿಯಂ ಕ್ಲೋರೈಡ್ ಕ್ಯಾಲ್ಷಿಯಂ ಕಾರ್ಬೋನೇಟ್ ದೆನ್ ಪೊಟ್ಯಾಷಿಯಂ ಸಲ್ಫೇಟ್ ಅಂತ ಒಂದಿದೆ ನಾಲ್ಕನೇದ್ದು ಐರನ್ ಆಕ್ಸೈಡ್ ಕಾರ್ಬನ್ ಮ್ಯಾಗ್ನೀಷಿಯಮ್ ಅಂತ ಇದೆ ಹರಿ ನಾಲ್ಕರೊಳಗ ಮೋಡ ಬಿತ್ತನೆಗೆ ಯಾವ ಮುಖ್ಯ ರಾಸಾಯನಿಕಗಳನ್ನು ಬಳಸಿರ್ತಾರೋ ಅಂದಾಗ ಭಾಳ ಜನಕ ಅಲ್ಲಿ ಬಳಸಿರೋದು ಯಾವುದು ಅಂತ ಗೊತ್ತಿರತ್ತೆ ಸಿಲ್ವರ್ ಅಯೋಡೈಡ್ ಅಂತ ಗೊತ್ತಿರತ್ತೆ ಮೋಡ ಬಿತ್ತನೆಗೆ ಅದರ ಕೃತಕವಾಗಿ ಮಳೆ ಬರೆಸ್ಲಿಕ್ಕೆ ಮೋಡ ಬಿತ್ತನೆ ಮಾಡಲಾಗತ್ತೆ ಅಂತ ಮೋಡ ಬಿತ್ತನೆಗೆ ಬಳಸ್ತಕ್ಕಂಥ ಒನ್ ಆಫ್ ದ ಪ್ರಮುಖವಾದಂಥ ಒಂದು ಅನಿಲ ಯಾವುದು ಅಂತ ಕೇಳಿದರೆ ಸಿಲ್ವರ್ ಅಯೋಡೈಡ್ ಅಂತ ಕರಿತೀವಿ ಅಥವಾ ಸಿಲ್ವರ್ ಅಯೋಡೀನ್ ಅಂತ ಹೇಳ್ತೀವಿ ಅದ್ರ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಬರೀ ನೀ ಆ ಒಂದು ಪದವನ್ನು ಹುಡುಕ್ಯಾಡಿ ಕೂಡ ಪಟ್ಟಂತ ಧೈರ್ಯದಿಂದ ಉತ್ತರಿಸ್ಬೋದು ಇದರೊಳಗೂ ಸಿಲ್ವರ್ ಅಯೋಡೀನ್ ಅಂತ ಇಲ್ಲ ಆದರೆ ಎರಡನೇ ಆಪ್ಷನಲ್ಲಿ ಏನಿದೆ ಅಂತ ಕೇಳಿದರೆ ಸಿಲ್ವರ್ ಅಯೋಡೀನ್ ಇದೆ ಅಂತಂದರೆ ಅವರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಎರಡನೇದು ಬರೀ ನೀವು ಆ ಒಂದು ಟರ್ಮನ್ನು ಅಲ್ಲಿ ಹುಡುಕೊಂಡು ಅದರ ಮೇಲೆ ನಾಲ್ಕು ಆಪ್ಷನ್ಸ್ ಕನ್ನ ಒಂದು ರೌಂಡ್ ನೋಡೋದು ಆದರೆ ಒಂದೊಂದು ಕ್ಲೀವ್ ಇರ್ತಾವಲ್ಲ ಆ ಕ್ಲೀವನ್ನು ಹುಡ್ಕೊಂಡು ಅದರ ಮೇಲೆ ಮೋಡ ಬಿತ್ತನೆಗೆ ಯಾವ ರಾಸಾಯನಿಕ ಮೇನ್ ಬಳಸ್ತಾರೆ ಅಂದರೆ ಸಿಲ್ವರ್ ಅಯೋಡೀನ್ ಆರ್ ಸಿಲ್ವರ್ ಅಯೋಡೈಡ್ ಅಂತಲೂ ಕೂಡ ಕರೀತಾರೆ ಆರ್ ಈ ನಾಲ್ಕರೊಳಗನಕ್ಕೆ ಎಲ್ಲಿ ಸಿಲ್ವರ್ ಅಯೋಡೈಡ್ ಅಂತ ಇಲ್ಲ ಅಂದರೆ ಪಟ್ ಅಂತ ನಾವು ಆಪ್ಷನ್ ಯಾವುದನ್ನು ಚಾಯ್ಸ್ ಮಾಡ್ಕೋತಾ ಇದ್ದೀವಿ ಅಂದರೆ ಸೆಕೆಂಡ್ ಒನ್ ಅದರಲ್ಲಿ ಇವನ್ ಸೋಡಿಯಂ ಕ್ಲೋರೈಡನ್ನು ಪೊಟ್ಯಾಷಿಯಂ ಕ್ಲೋರೈಡನ್ನು ಕೂಡ ಅಲ್ಲಿ ಏನು ಮಾಡ್ತಾರೆ ಬಳಸ್ತಾರೆ ಇವು ಸಾಮಾನ್ಯ ಲವಣಗಳು ಕಾಮನ್ ಸಾಲ್ಟ್ಸ್ ಅಂತ ಹೇಳ್ತೀವಿ ಅದಕ್ಕಲ್ಲಿ ಮೋಡ ಬಿತ್ತನೆಗೆ ಬಳಸುವಂಥ ರಾಸಾಯನಿಕಗಳಲ್ಲಿ ಸೋಡಿಯಂ ಕ್ಲೋರೈಡು ಬಳಕೆ ಮಾಡ್ತಾ ಇದ್ದಾರೆ ಪೊಟ್ಯಾಷಿಯಮ್ ಕ್ಲೋರೈಡನ್ನು ಬಳಕೆ ಮಾಡ್ತಾ ಇದ್ದಾರೆ ಇವನ್ ಸಿಲ್ವರ್ ಅಯೋಡಿನನ್ನು ಕೂಡ ಬಳಕೆ ಮಾಡ್ತಾಯಿದ್ದಾರೆ ಅದಕ್ಕೆ ಇವೆಷ್ಟುಗಳು ಕೂಡ ಅಲ್ಲೇನು ಅಂತ ಕೇಳಿದರೆ ಬಳಕೆಯಾಗುವಂಥ ರಾಸಾಯನಿಕಗಳಾಗಿವೆ ಅನ್ನೋದು ನಿಮಗೆ ಗೊತ್ತಿರಲಿ ಹಾಗೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ಜೆಟ್ ವಿಮಾನದ ಕಾರ್ಯನಿರ್ವಹಣೆಯು ನ್ಯೂಟನರ ಈ ನಿಯಮಕ್ಕೆ ಸಂಬಂಧಿಸಿದ್ದು ಅಂತ ಕೊಟ್ಟು ನಾಲ್ಕು ಏನು ಕೊಟ್ಟಿದ್ದಾರೆ ಅಂದರೂ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಹರೀ ಒಂದನೇದ್ದು ಚಲನೆಯ ಮೊದಲನೆಯ ನಿಯಮ ಎರಡನೇದ್ದು ಚಲನೆಯ ಎರಡನೆಯ ನಿಯಮ ಅಂತ ಇದ್ವಿ ಮೂರನೇದ್ದು ಚಲನೆಯ ಮೂರನೆಯ ನಿಯಮ ಅಂತ ಇದ್ವಿ ನಾಲ್ಕುನೇದ್ದು ಗುರುತ್ವ ನಿಯಮ ಅಂತ ಕರಿತೀವಿ ಹರಿ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳಬೇಕಾದ್ರೆ ಮೂರನೇದ್ದು ಚಲನೆಯ ಮೂರನೆಯ ನಿಯಮ ಅಂತ ಕರಿತೀವಿ ಅದರಲ್ಲಿ ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಮೂರನೇ ನಿಯಮ ಅಂತ ಹೇಳ್ತಾರೆ ಆದರೆ ಜೆಟ್ ವಿಮಾನದ ಕಾರ್ಯನಿರ್ವಹಣೆ ಈ ಮೂ ನ್ಯೂಟನರ ಮೂರನೇ ನಿಯಮ ಅಂತ ಏನು ಹೇಳ್ತಾ ಇದೆ ಅಂದರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ಸಮ ಮತ್ತು ವಿರುದ್ಧವಾಗಿರುತ್ತವೆ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಬೋತ್ ದೀಸ್ ಟು ಆರ್ ಈಕ್ವಲ್ ಆ್ಯಂಡ್ ಇನ್ ಅಪೋಸಿಟ್ ಡೈರೆಕ್ಷನ್ ಅಂತ ಅದರಲ್ಲಿ ಪ್ರತಿಯೊಂದು ಕ್ರಿಯೆಗೂ ಮತ್ತೆ ಅದರ ತಕ್ಕಂಗೆ ಪ್ರತಿಕ್ರಿಯೆ ಸಮ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಇರ್ತಾವಂದರೆ ಅದರ ಜೆಟ್ ವಿಮಾನಿನಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಒಳಗ ಬಳಸಿರುವಂಥ ಏನು ಇಂಧನಗಳು ಅಂತ ಇದ್ದಾವೋ ಜೆಟ್ ವಿಮಾನಿನಲ್ಲಿ ನಾವು ಒಳಗೇನು ಇಂಧನಗಳು ಅಂತ ಬಳಸ್ತಾ ಇದೀವಿ ಆ ಇಂಧನಗಳು ಒಂದಕ್ಕೊಂದು ಏನಾಗ್ತಾ ಇದ್ದಾವೆ ಅಂದರೆ ಪರಸ್ಪರವಾಗಿ ಆ ಇಂಧನಗಳು ಒಂದಕ್ಕೊಂದು ಏನು ಮಾಡ್ತಾ ಇದ್ದಾವೆ ಅಂದರೆ ಕೂಡಿಕೊಂಡು ದಹಿಸಿದ ಬಳಕ ಅಲ್ಲಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಆ ಇಂಧನಗಳು ಅಪಾರವಾದಂಥ ಬೆಂಕಿಯ ಜ್ವಾಲೆಯನ್ನು ರಾಕೆಟಿನ ಸೂಸುಬಾಯಿಯಿಂದ ಏನು ಅಂತ ಕೇಳಿದರೆ ಕ್ರಿಯೆಯ ರೂಪದಲ್ಲಿ ರಾಕೆಟಿನ ಸೂಸುಬಾಯಿಯಿಂದ ಕ್ರಿಯೆಯ ರೂಪದಲ್ಲಿ ವೆಂಕೇಜ್ವಾಲೆಯನ್ನ ಅಲ್ಲಿ ಕೆಳಗೆ ಹಾಕತ್ತವ ಹರದು ಕ್ರಿಯೆ ಆದರೆ ಆ ಕ್ರಿಯೆಗೆ ವಿರುದ್ಧವಾಗಿ ಏನಾಗ್ತಾ ಇದೆ ಅಂದ್ರೆ ಪ್ರತಿಕ್ರಿಯೆಯಾಗಿ ರಾಕೆಟ್ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಮೇಲ್ಮುಖ ದಿಕ್ಕಿನಲ್ಲಿ ಉಡಾವಣೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅವರಲ್ಲಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದ್ರೆ ಕ್ರಿಯೆ ಕೆಳಗೈತಿ ಪ್ರತಿಕ್ರಿಯೆ ಏನಾಗಿದೆ ಅಂದ್ರೆ ಮ್ಯಾಲಿದೆ ಆರ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ವಿರುದ್ಧ ದಿಕ್ಕಿನಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಒಳಗಡೆ ಇರುವಂಥ ಇಂಧನಗಳು ದಹಿಸಿ ಬೆಂಕಿಯ ಜ್ವಾಲೆಯನ್ನು ರಾಕೆಟಿನ ಸೂಸುಬಾಯಿಂದ ಕೆಳಗೆ ಹಾಕ್ದಂಗೆ ರಾಕೆಟ್ ಪ್ರತಿಕ್ರಿಯೆಯಾಗಿ ಮೇಲೆ ಓಡ್ತಾ ಇದೆ ಮೇಲೆ ನುಗ್ತಾ ಇದೆ ಅಂತ ಕೇಳಿದರೆ ಅದರಲ್ಲಿ ನ್ಯೂಟನ್ ಅವರ ಮೂರನೆಯ ಚಲನೆಯ ತತ್ವದ ಆಧಾರಿತವಾಗಿ ಈ ಜೆಟ್ ವಿಮಾನದ ಕಾರ್ಯನಿರ್ವಹಣೆ ನಡೀತಾ ಇದೆ ಅಂತ ಹೇಳಿದ್ವಿ ಸಾಮಾನ್ಯವಾಗಿ ಇದು ಮೂರನೇ ನಿಯಮಕ್ಕಾದರೆ ಒಂದೇ ನಿಯಮ ಅಂತಂದ್ರೆ ಸಾಮಾನ್ಯವಾಗಿ ಇದಕ್ಕೆ ಜಡತ್ವ ನಿಯಮ ಅಂತ ಹೇಳ್ತೀವಿ ನ್ಯೂಟನ್ ಚಲನೆಯ ಒಂದೇ ನಿಯಮ ನ್ಯೂಟನ್ ಅಂತ ಬಂತು ಅಂದ್ರೆ ಆ ಚಲನೆಯ ಮೂರು ನಿಯಮಗಳನ್ನು ತಾವುಗಳು ಗಮನಿಸ್ರಿ ಯಾಕಂದ್ರೆ ಆ ನಿಯಮಗಳನ್ನು ನೇರವಾಗಿ ಕೇಳಲ್ಲ ಉದಾಹರಣೆಗಳನ್ನು ಕೊಟ್ಟು ಈಗ ಹಿಂದಿನ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆ ನಾವು ಮಾಡಿದಾಗ ನ್ಯೂಟನರ ಮೊದಲನೆಯ ನಿಯಮಕ್ಕೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಸ್ಗಳು ಬಂದಾವ ಈವನ್ ಕೆ ಎಸ್ ಕ್ವಶನ್ ಪೇಪರ್ಗಳಲ್ಲೂ ಬಂದಾವ ವಿವಿಧ ಪಿ ಸಿ ಎಕ್ಸಾಮ್ಸ್ಗಳಲ್ಲೂ ಕೂಡ ಬಂದಿದ್ದಾವೆ ಹಾಗೆ ನಿಮ್ಮ ಎಸ್ ಡಿ ಎಫ್ ಡಿಯಲ್ಲೂ ಕೂಡ ಕೇಳಿದ್ದಾರೆ ಹಾಗರಲ್ಲಿ ನ್ಯೂಟನರ ಚಲನೆಯ ಮೊದಲನೆಯ ನಿಯಮಕ್ಕೆ ನಾವು ಜಡತ್ವ ನಿಯಮ ಅಂತ ಕರೀತಾ ಇದ್ವಿ ಹಾಗೆ ನ್ಯೂಟನರ ಚಲನೆ ಎರಡನೇ ನಿಯಮ ಬಲಕ್ಕೆ ಪ್ರಾಧಾನ್ಯತೆಯನ್ನು ನೀಡಿರುವಂಥ ನ್ಯೂಟನರ ನಿಯಮ ಯಾವುದು ಅಂತ ಕೇಳರೆ ಬಲಕ್ಕೆ ಪ್ರಾಧಾನ್ಯತೆಯನ್ನು ನೀಡಿರುವಂಥ ನ್ಯೂಟನರ ನಿಯಮ ಯಾವುದು ಅಂತ ಕೇಳಿದರೆ ಎರಡನೇ ನಿಯಮ ಅಂತ ಹೇಳಿದ್ವಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ಸಮವಿದ್ದು ಅವು ಸಮನಾದ ವೇಗದಲ್ಲಿ ಹೊಂದಿರ್ತವೆ ಅಂತ ಹೇಳಿರ್ತಕ್ಕಂಥ ನಿಯಮ ಯಾವುದು ಅಂದರೆ ಮೂರನೇ ನಿಯಮ ಅಂತ ಇದ್ವಿ ಗುರುತ್ವ ನಿಯಮ ಅಂತ ಇದ್ವಿ ಇದನ್ನು ಕೂಡ ಭೂಮಿಗೆ ಗುರುತ್ವಾಕರ್ಷಣೆ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟವರು ಕೂಡ ಯಾರು ಅಂತ ಕೇಳಿದರೆ ಸರ್ ಐಸಾಕ್ ನ್ಯೂಟನ್ ಅಂತ ಇದ್ವಿ ಅದರಲ್ಲಿ ಯಾರು ಕೂಡ ಹುಟ್ಟತನೇ ವಿಜ್ಞಾನಿಗಳಾಗಿಲ್ಲ ಹೌದಾ ಹುಟ್ಟುತ್ತಾನೆ ಯಾರು ವಿಜ್ಞಾನಿಗಳಾಗಿಲ್ಲ ಆದರೆ ಅವರಲ್ಲಿ ಪ್ರಶ್ನೆಗಳು ಹೊಳೆದಾಗ ಏಕೆ ಹೇಗೆ ಏನು ಎತ್ತ ಅನ್ನುವಂಥ ಪ್ರಶ್ನೆಗಳು ಹೊಳೆದಾಗ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ಯಾಡಲಿಕ್ಕೆ ಅಂತ ಅವ್ರು ಹೋದಾಗ ವಿಜ್ಞಾನಿಗಳು ಅಂತ ಅನಿಸ್ಕೊಂಡಿದ್ದಾರೆ ಸೇಬು ಹಣ್ಣಿನ ತೋಟದಲ್ಲಿ ನ್ಯೂಟನ್ ಅವರು ಮಲ್ಕೊಂಡಿದ್ರಂತೆ ಒಂದು ಸೇಬು ಹಣ್ಣು ತಟ್ಟಂತ ಅವ್ರ ಮೇಲೆ ಬಿತ್ತಂತೆ ಹರ ತಟ್ಟಂತ ತಲೆ ಮೇಲೆ ಬೀಳತ್ಲೆ ಅವರಲ್ಲಿ ಪ್ರಶ್ನೆ ಹೊಳಿತಂತೆ ಈ ಸೇಬು ಹಣ್ಣು ಯಾಕೆ ಕೆಳಗೆ ಬಿತ್ತು ಅಂತ ಹರ ಯಾಕೆ ಬಿತ್ತು ಅಂತ ಪ್ರಶ್ನೆ ಹೊಳೆಯತ್ಲೇ ಯಾಕೆ ಹೇಗೆ ಏನು ಎತ್ತ ಅಂತ ಆ ಪ್ರಶ್ನೆಗೆ ತಲೆ ಕೆಡಿಸ್ಕೊಂಡು ಉತ್ತರ ಹುಡುಕಿದಾಗ ಅಲ್ಲೇನಾಯಿತು ಅಂದರೆ ಹಂಗಾರ ಭೂಮಿಗೆ ಗುರುತ್ವಾಕರ್ಷಣೆ ಇದೆ ಅನ್ನುವಂಥ ನಿಯಮವನ್ನು ಪ್ರ ಏನು ಮಾಡಿದರು ಪ್ರಸ್ತುತ ಪಡಿಸಿದರು ಅದಕ್ಕೆ ಆ ರೀತಿಯೊಳಗೆ ಯಾರು ಹುಟ್ಟತನೇ ವಿಜ್ಞಾನಿ ಆಗಿರಲ್ಲ ಸಂದರ್ಭಗಳಲ್ಲಿ ಅವರು ಪ್ರಶ್ನೆಗಳಿಗೆ ಆಳವಾಗಿ ಚಿಂತನೆ ಮಾಡಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಹೊಸ ಹೊಸ ವಿಚಾರಧಾರೆಗಳನ್ನು ವಿಜ್ಞಾನಿಗಳು ನಮಗೆ ನೀಡ್ತಾ ಇರೋದು ಕೂಡ ಹಿಂದಿನಿಂದಲೂ ಕೂಡ ಕಂಡು ಬಂದಿದೆ ಈಗೂ ಕೂಡ ಎಷ್ಟೋ ಯುವ ವಿಜ್ಞಾನಿಗಳು ಹೊಸ ಹೊಸ ವಿಚಾರಧಾರೆಗಳನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ಈ ನಾಲ್ಕು ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಯಾವುದಾಯಿತು ಅಂದರೆ ನ್ಯೂಟನರ ಚಲನೆಯ ಮೂರನೇ ನಿಯಮ ಅಂತ ಹೇಳ್ತೀವಿ ಸೊ ಇವತ್ತಿನ ಈ ಒಂದು ಸೇಷನ್ನಲ್ಲಿ ಇವಿಷ್ಟು ಪ್ರಶ್ನೆಗಳ ಕುರಿತಾದಂಥ ವಿಶ್ಲೇಷಣೆಯನ್ನು ತಾವುಗಳು ಗಮನಿಸಿದ್ರಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಇವುಗಳ ಮುಂದುವರೆದಂಥ ಪ್ರಶ್ನೆಗಳನ್ನು ತಮ್ಮ ಮುಂದೆ ನಾನು ಇಡಲಿಕ್ಕೆ ಬರ್ತಾ ಇದ್ದೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು